ಹಲೋ ಎಲ್ಲರಿಗೂ ಶುಭೋದಯ ಈಗ ನಿಮಗೆ ಮೇಷಲಗ್ನದ ಬಗ್ಗೆ ಮೇಷಲಗ್ನ ಮತ್ತು ಮೇಷರಾಶಿಯ ಬಗ್ಗೆ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಮೇಷಲಗ್ನಕ್ಕೆ ಕುಜನೇ ಅಧಿಪತಿ ಕೂಜನಿದ್ದರೆ ರುಚಕ ಯೋಗ ಉಂಟು ಆಗ್ತದೆ ಇಲ್ಲಿ ಮಂಗಲನಿದ್ದರೆ ಮಂಗಲ ದೋಷವಿಲ್ಲ ಅಂತಾರೆ ಮಂಗಲನ್ನು ಮುಖದ ಮೇಲೆ ಹೊಡೆದು ಹೇಳುವ ಪ್ರವೃತ್ತಿಯನ್ನು ಕೊಡುವನು ಮಂಗಲನು ಕೋಪವನ್ನು ಕೊಡುವನು ಮಂಗಲನು ಲೀಡರ್ಶಿಪ್ ಕ್ವಾಲಿಟಿಯನ್ನು ಕೊಡುವನು ಮಂಗಲನು ಕೆಲವೊಮ್ಮೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯನ್ನು ಕೊಡುವರು ಮಂಗಲ್ ಇದ್ದರೆ ಏನಂತೆ ಅವರಿಗೆ ಎಲ್ಲೂ ಇಲ್ಲದ ಧೈರ್ಯ ಬರ್ತದೆ ಕಾರಣ ಮಂಗಲ್ ಮೂರನೇ ಮನೆಗೆ ಶೌರ್ಯ ಸ್ಥಾನಕ್ಕೆ ಕಾರಕ ಆ ಶೌರ್ಯವನ್ನು ಇವರಲ್ಲಿ ನೋಡಬಹುದು ನೋಡಿ ಎಲ್ಲ ಮೇಷರಾಶಿ ಮೇಷ ಲಗ್ನದವರು ನೋಡಿ ಎಲ್ಲಿ ಹೋದರೂ ಅವರು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸ್ಬಿಡ್ತಾರೆ ಈ ರಾಶಿಯಲ್ಲಿ ಸೂರ್ಯನಿದ್ದರೆ ಹುಚ್ಚ ಇರಿಸ್ಕೊಳ್ತಾನೆ ಅದಕ್ಕಿಂತ ಮುಂಚೆ ಈ ಮಂಗಲ್ ಇಲ್ಲಿದ್ದು ನಾಲ್ಕನೇ ಮನೆ ತಾಯಿಯ ಮನೆ ನೋಡ್ತಾನೆ ಸುಖದ ಮನೆ ನೋಡ್ತಾನೆ ಆಯಿತಾ ವಾಹನದ ಮನೆ ನೋಡ್ತಾನೆ ಆವಾಗ ವಾಹನಕ್ಕೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಉಂಟು ತಾಯಿಯೊಂದಿಗೆ ಸ್ವಲ್ಪ ಮಟ್ಟಿಗೆ ಏನು ಮಂಗಲ್ ಅಲ್ವಾ ಮಂಗಲ್ ಆದ್ದರಿಂದ ನೀವು ತಿಳ್ಕೊಳ್ತೀರಿ ಒಟ್ಟಿಗೆ ಸ್ವಲ್ಪ ಕಿಟಿಪಿಟಿ ಕಟಿಪಿಟಿ ಅಂತ ಇಲ್ಲ ಕಟಿಪಿಟಿ ಏನು ಆಗುವುದಿಲ್ಲ ಆಯಿತಾ ಹಾಗೇ ಮತ್ತು ಏನು ಸುಖಸ್ಥಾನ ಎಜುಕೇಷನ್ ಲಾಜಿಕಲಿ ಹೈಸ್ಕೂಲಲ್ಲಿ ಭಾಳ ಒಳ್ಳೆಯ ಹೆಸರುವಾಸಿ ಆಗಿರ್ತಾರೆ ಇವರು ಮಂಗಲ್ನ ನೇರ ದೃಷ್ಟಿ ತುಲಾರಾಶಿಯ ಮೇಲೆ ಇದೆ ಅಂದರೆ ಮದುವೆ ಆದ ಮೇಲೆ ಸಂಬಂಧ ಡಬಲ್ ಬೋಲ್ ಸಿಮೆಂಟಿನ ಥರ ಅಂಟ್ಕೊಂಡಿರ್ತಾರೆ ಗಂಡ ಹೆಂಡತಿ ಐವತ್ತು ವರ್ಷ ಆರಾಮಾಗಿ ಮದುವೆ ಆಗಿ ಹೋಗ್ತದೆ ನಮ್ಮ ಅಣ್ಣನೇ ಒಬ್ಬ ಅಶ್ವಿನಿ ನಕ್ಷತ್ರದ ಇದ್ದಾನೆ ಆತನೂ ಹಾಗೆ ಆಯಿತಾ ಎಲ್ಲಿ ಹೋದರೂ ಆತ ಲೀಡರ್ಶಿಪ್ ನಮ್ಮ ಮನೆಗೂ ಅವನೇ ಲೀಡರು ನಾವು ಅವನ್ನೇ ಲೀಡರ್ ಮಾಡ್ತೇವೆ ಅದು ನಮ್ಮ ತಂದೆ ಹೇಳಿಕೊಟ್ಟಂಥ ಮತ್ತು ದೊಡ್ಡವರಿಗೆ ಲೀಡರ್ಶಿಪ್ ಕೊಡಯ್ಯ ನೀನೇ ದೊಡ್ಡ ಚೀಲ ತಗೊಂಡು ತಿರುಗುವುದು ಬಿಟ್ಟು ಅಂತ ಅದು ನಿಜವಾಗಿ ಒಳ್ಳೆಯ ಕೆಲಸ ಮಾಡ್ತದೆ ನಮಗೆ ಆಶೀರ್ವಾದ ರೂಪದಲ್ಲಿ ಆಗ್ತದೆ ಪ್ಲಸ್ ನಮ್ಮ ಕೆಲಸ ಸಸೂತ್ರವಾಗಿ ನಡೀತದೆ ನಾವೇ ಮುಂದುವರೆದ್ರೆ ಯಾವ ರೀತಿಯೂ ಪ್ರಯೋಜನ ಇಲ್ಲ ನಮ್ಮ ಇನ್ನೊಬ್ಬ ಅಣ್ಣ ಸಿಂಡಿಕೇಟ್ ನಾವು ಹಾಗೆ ಮಾಡಿ ತಾಯಿ 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 ಎಂದು ಕುಣಿದು ಕೊನೆಗೆ ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತ ಅವನ ಮುಖಕ್ಕೆ ಮಂಗಳಾರ್ತಿ ಇತ್ತು ಹಾಗೆ ಆಯಿತು ಇರಲಿ ಅದೆಲ್ಲ ಬೇಡ ಯಾತಕ್ಕೆ ಹೇಳ್ತಾ ಇದ್ದು ಸೂರ್ಯನ ಇದ್ದರೆ ಉಚ್ಚೆನಿಸ್ಕೊಳ್ತಾನೆ ಉಚ್ಚ ಸೂರ್ಯ ಅಂದರೆ ಏನು ಉಚ್ಚ ಸೂರ್ಯ ಇದ್ದರೆ ತಂದೆ ಆದವನು ಅಲ್ಲಿ ಇರ್ತಾನೆ ಅಂದರೆ ತಂದೆ ಕಂಟ್ರೋಲಲ್ಲಿ ಇವರು ಬರ್ತಾರೆ ಅಂತ ಒಂದು ಲೆಕ್ಕದಲ್ಲಿ ಹೌದು ನಮ್ಮ ಅಣ್ಣನಿಗೂ ತಂದೆಗೂ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿತ್ತು ಆಯಿತಾ ಸೊ ಸೂರ್ಯನ ಡೈರೆಕ್ಟ್ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಅಂದರೆ ಸಪ್ತಮ ಸ್ಥಾನದ ಮೇಲೆ ಸೂರ್ಯನಿದ್ದರೆ ಸ್ವಲ್ಪ ಆರ್ಡರ್ಸ್ ಅಂತೇಳಿ ಆರ್ಡರ್ ಕೊಡ್ತಾರೆ ಎಸ್ ಆರ್ಡರ್ ಕೊಟ್ಟು ಕೂಡ ಅಲ್ಲಿ ಹೆಂಡತಿಯೇ ಸುಪ್ರೀಮ್ ಆಗ್ತಾಳೆ ಯಾಕಂದರೆ ಶುಕ್ರ ಸೂರ್ಯನಿಗೆ ಶುಕ್ರನಿಗೆ ಆಗೋದೇ ಇಲ್ಲ ಆದರೆ ಇಲ್ಲಿ ಏನಂದರೆ ಮಂಗಲ್ ಅಧಿಪತಿ ಆದಂಥ ಶುಕ್ರ ಮತ್ತು ಮಂಗಲ್ ಲವ್ ಪ್ಲಾನೆಟ್ಸ್ ಆಗಿರ್ತಾರೆ ಆದ್ದರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆ ರೀತಿಯ ಇದರಲ್ಲಿ ಟ್ವಿಸ್ಟ್ ಆಗಿರುತ್ತೆ ಅಂತ ಸೂರ್ಯ ಅಧಿ ಅಧಿಕಾರವನ್ನು ಈಗ ಏನೋ ಅಧಿಕಾರ ತೋರಿಸ್ತಾರೆ ಮುದುಕರಾದ ಮೇಲೆ ಸ್ವಲ್ಪ ಅಧಿಕಾರ ತೋರಿಸ್ತಾರೆ ಆದರೆ ಮುಂಚೆ ಆ ಅಧಿಕಾರಕ್ಕೆ ನಿಜವಾಗಿ ಬೆಲೆ ಇಲ್ಲ ಸೂರ್ಯ ಹುಚ್ಚನಾಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ವಿಧೇಯನಾಗಿಯೇ ಹೋಗ್ತಾಯಿರ್ತಾನೆ ಅಂತ ಹೇಳ್ಬೋದು ಆಯಿತಾ ಎಲ್ಲರಿಗೂ ಅದೇ ರೀತಿ ಆಗಬೇಕಂತೇನಿಲ್ಲ ಆಮೇಲೆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ನೌಕರಿಯನ್ನು ಗಿಡಿಸ್ಕೊಳ್ತಾರೆ ಪಂಚಮಾಧಿಪತಿ ಸೂರ್ಯ ಅಲ್ವೋ ಸಿ ಪಂಚಮಾಧಿಪತಿ ಸೂರ್ಯ ಉಚ್ಚ ಅಂದರೆ ಏನಾಯಿತು ಅವರ ಮಕ್ಕಳೆಲ್ಲ ಒಳ್ಳೆ ಪಾಯಿಂಟೆಡ್ ಅಂತ ಅಂದರೆ ಏನು ಸೂರ್ಯ ಪ್ಲ್ಯಾನೆಟ್ಸ್ಗಳ ರಾಜ ಎಲ್ಲ ಮಕ್ಕಳಿಗೂ ಅವರೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಆ ಥರ ಲೀಡರ್ಶಿಪ್ ಇದೆ ಎಸ್ ಅವರಬ್ಬ ಹಿರಿಯ ಮಗ ವರ್ಲ್ಡ್ ವೈಡ್ ಫೇಮಸ್ ಡಾಕ್ಟರ್ ಎಲ್ಲರಿಗೂ ಬೇಕನ್ನಿಸ್ಕೊಂಡಿದ್ದಾನೆ ಆಮೇಲೆ ಕಷ್ಟ ಬಂದವರಿಗೆ ಎಲ್ಲರಿಗೂ ಸಹಾಯವನ್ನು ಮಾಡ್ತಾಯಿರ್ತಾರೆ ಈ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ವ್ಯಕ್ತಿ ಒಳ್ಳೆ ಡಾಕ್ಟರ್ ಬಂತೆ ಗಂಡ ಹೆಂಡತಿ ಇಬ್ಬರು ಒಳ್ಳೆ ಡಾಕ್ಟ್ರ್ ಈಗ ಮಗಳು ಅದೇ ಲೈನಿಗೆ ಹೋಗಿದ್ದಾಳೆ ಇರಲಿ ಇನ್ನು ಚಂದ್ರ ಅಮ್ಮನೇ ಇವರನ್ನು ಕಂಟ್ರೋಲ್ ಮಾಡ್ತಾಳೆ ಅಂತ ಹೇಳ್ಬೋದು ಮಾತನಾಡಿಸುವವರು ಅಮ್ಮನೇ ನಾಲ್ಕನೇ ಮನೆ ಚಂದ್ರ ಅಲ್ವಾ ನೋಡಲಿಕ್ಕೆ ಸುಂದರ ಕಾಯ್ದವರಾಗಿರ್ತಾರೆ ಯಾರು ಮೇಷಲಗ್ನ ಮೇಷ ರಾಶಿಯವರು ಶೀತ ನೆಗಡಿಯನ್ನು ನೋಡುತ್ತಾರೆ ಇವರಿಗೆ ಇದೊಂದು ಪ್ರಾಬ್ಲಮ್ ಇರ್ತದೆ ಅದು ಯಾತಕ್ಕೆ ಅಂದರೆ ಚಂದ್ರ ಎಲ್ಲಾರಿದ್ರೆ ನೆಗಡಿ ಶೀತ ಅದು ಅಗ್ನಿತತ್ವದ ರಾಶಿ ಆದರೂ ಕೂಡ ಅದು ಅಂತ ಹೀಗೆ ಆಮೇಲೆ ಗಂಟಲಲ್ಲಿ ಕೊರ ಕೊರ ನೋಡಿ ಹೀಗೆ ಹೀಗೆ ಮಾಡ್ತಾಯಿರ್ತಾರೆ ಚಂದ್ರನ ಈ ಲಗ್ನ ಮತ್ತು ರಾಶಿ ಇವರಿಗೆ ಸುಖಕಾರಕನಾಗಿರ್ತಾನೆ ಅಂದರೆ ಇವರು ನಯ ನಾಜಿಕಿನಿಂದ ಎಲ್ಲರನ್ನು ಕೇರಿಂಗ್ ಮಾಡುವಂಥವ್ರು ಇನ್ನು ಶುಕ್ರನು ಇದ್ದಲ್ಲಿ ಸಕಲ ಕಲಾವಲ್ಲಭನಾಗ್ತಾನೆ ಸಕಲ ಕಲಾವಲ್ಲಭ ಅಂದರೆ ಅವರಿಗೆ ಗೊತ್ತಿಲ್ಲದೆ ಇರುವ ವಿದ್ಯೆ ಇಲ್ಲ ಅಂತ ಅರ್ಥ ಆದರೆ ಇವರಿಗೆ ಹಾಡುವುದೆಲ್ಲ ಗೊತ್ತಿಲ್ಲ ಬಿಡಿ ಶುಕ್ರನು ಕಳತ್ರ ಕಾರಕನಾಗ್ತಾನೆ ಆತನು ಇಲ್ಲಿ ಇದ್ದರೆ ಲವ್ ಆ್ಯಂಡ್ ರೊಮ್ಯಾನ್ಸಿಗೆ ಮೊತ್ತು ಕೊಟ್ಟ ಹಾಗೆ ಇನ್ನು ಬುಧನಿದ್ದರೆ ಬುಧನು ಮನೆಯೇ ಗಲತ್ತಿದು ಕುಜ ಇದು ಕುಜನ ಮನೆ ಬುಧನ ಮನೆ ಅಲ್ಲ ಕುಜನಿಗೂ ಬುಧನಿಗೂ ಆಗುವುದೇ ಇಲ್ಲ ಬದ್ಧಶತ್ರು ಆದ್ದರಿಂದ ಸ್ವಲ್ಪ ಕಮ್ಯುನಿಕೇಷನಲ್ಲಿ ಎಫೆಕ್ಟ್ ಇದೆ ಇವರು ಕಮ್ಯುನಿಕೇಷನ್ ಸೀ ನಮ್ಮ ಹಾಗೆ ಸೀದಾ ಸಾದ ಮಾಡುವುದಿಲ್ಲ ನಾವು ಬುಧ ಮೇಯ್ನ್ ನಮಗೆ ಮಿಥುನ ಲಗ್ನ ಆದ್ದರಿಂದ ಮಥನ ರಾಶಿ ಮಿಥನ ಲಗ್ನ ಬುಧ ಮೇಯ್ನ್ ಇಲ್ಲಿ ಇವರಿಗೆ ಕುಜನ ಮನೆ ಆದ್ದರಿಂದ ಅಲ್ಲಿ ಸ್ವಲ್ಪ ನಿಧಾನ ಹಿಂದೇಟ್ ಹೊಡೆದು ಮಾತಾಡ್ತಾ ಇದ್ದಾರೆ ಅಂತ ಹೆದರಿ ಹೆದರಿ ಮಾತಾಡ್ತಾರೆ ಅಂತ ಅರ್ಥ ರಾವ್ ಇದ್ರೆ ಭಾಳ ಗಡು ಗುಟಾಲಕ್ಕೆ ಕಾರಣಭೂತರಾಗಬಹುದು ಮೇಷದವರು ಯಾವಾಗಲೂ ತಮ್ಮ ತಲೆಯನ್ನೇ ಉಪಯೋಗಿಸ್ತಾರೆ ಅದರಿಂದ ಅವರು ತಲೆಗೆ ವರ್ಕು ಕೊಡು ಜಾಸ್ತಿ ಅಂತ ಆಯಿತಾ ಅವರು ಎಲ್ಲಿಯೇ ಆಗಲಿ ತಮ್ಮ ತಲೆಯನ್ನು ತೂರಿಸಿಬಿಡ್ತಾರೆ ಅಂತ ತಾವು ಒಬ್ಬ ಲೀಡರ್ ಅಂತ ಪ್ರತಿಪಾದಿಸುತ್ತಾರೆ ಇನ್ನು ಕೇತು ಇಲ್ಲಿ ಬಂದರೆ ಕೇತು ಹೊತ್ತು ಕುಜ ಅಂತ ಹೇಳ್ತಾರೆ ಅದರಿಂದ ಪ್ರಥಮ ನಕ್ಷತ್ರ ಅಶ್ವಿನಿ ನೋಡಿ ಕೇತುವಿನ ನಕ್ಷತ್ರ ಆಗಿರ್ತಾರೆ ಅದರಿಂದ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ ಇರ್ತದೆ ಇವರಿಗೆ ಅಷ್ಟೇ ಅದು ಒಂದೇ ಪ್ರಾಬ್ಲಮ್ ಇರಲಿ ಇನ್ನು ಎರಡನೇ ಮನೆ ಸ್ಟೋರೇಜಿನ ಮನೆ ಆಹಾರದ ಮನೆ ಇದು ಹಣದ ಸ್ಟೋರೇಜಿನ ಮನೆ ಇದು ಆಹಾರದ ಮನೆ ಇದು ಗೂಳಿಯ ಮನೆ ಇದು ರೋಹಿಣಿಯ ಮನೆ ಇದು ಸುಂದರ ಸುಂದರಿಯರ ಮನೆ ಇದು ಮಾತನಾಡುವವರ ಮನೆ ಇಲ್ಲಿ ಶುಕ್ರನಿದ್ದರೆ ಅವರುಗಳನ್ನು ನೋಡಲು ಸುಂದರ ಕಲೆಯೂ ಸುಂದರ ಆಹಾ ಎಮ್ ಎಸ್ ಸುಬ್ಬಲಕ್ಷ್ಮಿ ಥರ ಇರ್ತಾರೆ ಅಡುಗೆಯೂ ಸುಂದರವಾಗಿ ತಿನ್ನುವುದರಲ್ಲಿಯೂ ಸುಂದರತೆ ಉಂಟು ಇಲ್ಲಿ ಮಂಗಲ್ನಿದ್ದರೆ ನೋಡಿ ಶುಕ್ರನಿದ್ದರೆ ಮಂಗಲ್ನ ಮನೆ ನೋಡ್ತಾನೆ ಶುಕ್ರ ಮಂಗಲ್ನ ಪ್ಲಾನೆಟ್ಸ್ ಆವಾಗಲೇ ಹೇಳಿದ್ದಾನೆ ಸೊ ಅದು ಕೂಡ ಇಲ್ಲಿ ಮಂಗಲ್ನಿದ್ದರೆ ಗಂಡ ಹೆಂಡತಿ ನೋಡೋ ದೂರ ಬಹಳ ಕಡಿಮೆ ಯಾವಾಗಲೂ ಅಂಟಿಕೊಂಡೇ ಇರ್ತಾರೆ ಇವರೆಲ್ಲ ಗೆ ಬರಗಾಲ ಇಲ್ಲ ಬುಧನಿದ್ದರೆ ಇನ್ನ ಇನ್ನಷ್ಟು ಕಮ್ಯುನಿಕೇಷನ್ಸ್ ತ್ವರಿತಗೊಳ್ತದೆ ಭಾಳ ಸ್ಪೀಡಿ ಕಮ್ಯುನಿಕೇಷನ್ ಮೊದಲೇ ಮಾತನಾಡಲಿಕ್ಕೆ ಇವರಿಗೆ ಬರುವುದಿಲ್ಲ ಇನ್ನು ಬುಧ ಇದ್ದರೆ ಕೇಳಬೇಕಾ ಅಯ್ಯಯ್ಯೋ ಊರು ಸುಟ್ಟು ರಂಗಪೂಜೆ ಮಾಡಲಿಕ್ಕೆ ಸಾಕು ಇವರು ಅಂದರೆ ನಾನು ಮೇಷರಾಶಿ ಮೇಷರಗ್ನದವರಿಗೆ ಹೇಳೋದು ವೃಷಭ ರಾಶಿಗೆ ಹೇಳುವುದಲ್ಲ ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಸ್ನೇಹಿತರಿಂದ ಆವರ್ಷಿಸುತ್ತಾರೆ ಎಲ್ಲ ಎಲ್ಲರೂ ಕ ಇವರ ಹೆಸರು ಹಿಟ್ಟು ಕರೆದು ಮನೆಯಲ್ಲಿ ಒಂದು ರೀತಿಯಲ್ಲಿ ಹೆಸರು ಕರೆದು ಕೂಗುವಂಥ ರೀತಿಯಲ್ಲಿ ಇರ್ತಾರೆ ತಮ್ಮನಿಂದ ಧನವು ಆಗಮನವಾಗಲಿಕ್ಕಿದೆ ಹೇಳಿ ಸಣ್ಣ ತಮ್ಮನಿಂದ ಸಣ್ಣ ತಮ್ಮನಿಂದ ಧನ ಆಗಮನ ಆಗಲಿಕ್ಕಿದೆ ಅಂದರೆ ಸಣ್ಣ ಮೂರನೇ ಮನೆ ಬುಧ ಅಲ್ವಾ ಬುಧ ಮೂರನೇ ಮನೆ ಕಮ್ಯುನಿಕೇಷನ್ ಮನೆ ಆ ಬುಧನೇ ಎರಡನೇ ಮನೆಯಲ್ಲಿದ್ದರೆ ಅವನಿಂದ ಧನ ಸಹಾಯ ಎಸ್ ಕರೆಕ್ಟ್ ಅದು ಇರ್ಬೋದು ಮಾವನೂ ಧನಾಗಮನ ಉಂಟು ಅಂತ ಹೇಳ್ತಾರೆ ಅದರ ಎಷ್ಟು ಮಟ್ಟಿಗೆ ಕರೆಕ್ಟು ಅದು ನೀವು ಹೇಳಬೇಕಾಗತ್ತೆ ನಾನು ಹೇಳಲಿಕ್ಕಾಗೋದಿಲ್ಲ ಒಟ್ಟಾರೆ ಇದು ಸೈಂಟಿಫಿಕ್ ಅನಾಲಿಸ್ ಇಲ್ಲಿ ಗುರು ಇದ್ದರೆ ವಾಗ್ವಾದಗಳು ಜಾಸ್ತಿ ಆಗಲಿಕ್ಕಿದೆ ಯಾಕಂದರೆ ಶುಕ್ರ ಮನೆಯಲ್ಲಿ ಗುರು ಅಲ್ವಾ ಸೊ ತೂತು ಮೈ ಮೈ ನಾರ್ಮಲಿ ಈ ಮೇಷರಾಶಿ ನಾವು ವಾಗ್ವಾದ ವಾದ ವಿವಾದವನ್ನು ಮಾಡುವುದಿಲ್ಲ ಆದರೆ ಮಾಡಿ ಮಾಡಲಿಕ್ಕೆ ಬಂದರೆ ಬಿಡುವುದಿಲ್ಲ ಹಾಗೆ ಇಲ್ಲಿ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ನಷ್ಟವಾಗಲಿಕ್ಕಿದೆ ಕಾರಣ ಗುರು ಹನ್ನೆರಡನೇ ಮನೆ ಅಧಿಪತಿ ಅಲ್ವಾ ಆದ್ದರಿಂದ ಇಲ್ಲಿ ಸಂಸಾರದಲ್ಲಿ ಏನಾದರೂ ಒಂದು ಹಣ ನಷ್ಟ ಆಗ್ಬೋದು ಕುಟುಂಬ ನಷ್ಟ ಆಗ್ಬೋದು ಆದ್ದರಿಂದ ನೀವು ಏನು ಮಾಡಬೇಕು ನಿಮ್ಮ ಸಂಸಾರದವರಿಗೆ ಪುಕ್ಕಟೆಯಾಗಿ ಸಹಾಯವನ್ನು ಮಾಡಬೇಕಾಗತ್ತೆ ಇದು ಗುರುವಿನ ಆಜ್ಞೆ ಆ್ಯಕ್ಚುಲಿ ಗುರುವಿನ ಕಾ ಪಾಸ್ಟ್ ಕರ್ಮ ಇತ್ತಲ್ಲ ಅದನ್ನು ತೀರಿಸ್ಕೊಳ್ಬೇಕಾಗತ್ತೆ ಯಾವ ಏಜಿನಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗೆ ಇದು ಚಂದ್ರಕಲಾ ನಾಡಿ ಓದಬೇಕು ಚಂದ್ರಕಲಾ ನಾಡಿ ನಾನು ನೋಡಿದೆ ಆದರೆ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಅದು ಬರ್ತಾಯಿಲ್ಲ ಸೊ ಆಯಿತಾ ಈ ರೀತಿ ಮಾಡಬೇಕು ಇದು ಯಾತಕ್ಕಂದರೆ ಗುರು ನಿಮ್ಮ ಪ್ರಾಕೃತಿಕ ಅಧಿಪತಿ ಆಗಿರ್ತಾನೆ ಮೋಕ್ಷಸ್ಥಾನದ ಅಧಿಪತಿ ಇವನೇ ಆದ್ದರಿಂದ ಈ ಕೆಲಸ ಮಾಡಬೇಕು ಒಂದು ಲಾಜಿಕ್ ಹಾಕಿದೆ ನಾನು ಅಷ್ಟೇ ಆಯಿತಾ ಇಲ್ಲಿ ಚಂದ್ರನಿದ್ದರೆ ಹುಚ್ಚನಾಗ್ತಾನೆ ಆಗ ನೀವು ನಿಮ್ಮ ಸಂಸಾರಿಗೂ ಸಂಸಾರ ಸಂಸಾರಿಗರಿಗೋಸ್ಕರ ಹಣ ಖರ್ಚು ಮಾಡಬೇಕಾಗುತ್ತೆ ಆಯಿತಾ ಕೊಡುಗುಯ್ದಾನಿ ಅಂದರೂ ತಪ್ಪಿಲ್ಲ ಇಲ್ಲಿ ಸೂರ್ಯನಿದ್ದರೆ ತಂದೆಯಿಂದ ಹಣದ ಆಗಮನ ಬಂದೀತು ಸೂರ್ಯ ತಂದೆ ಬಾಸ್ ಆಯಿತಾ ಅವರಿಂದ ಅವರಿಂದ ಹಣ ಬಂದೀತು ನಿಮ್ಮ ಬಾಸ್ ಹಣದ ಆಗಮನಕ್ಕೆ ಕಾರಣೀಭೂತರಾಗ್ಬೋದು ಸರ್ಕಾರದವರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಗೆ ಕಾರಣೀಭೂತರಾಗಬಹುದು ಇಲ್ಲಿ ರಾಹು ಇದ್ದರೆ ಹುಚ್ಚನಾಗ್ತಾನೆ ರಾಹು ಹುಚ್ಚ ಆಯಿತಾ ಸೊ ಆದ್ದರಿಂದ ಏನಾಯಿತು ಲೇಚರ ಸಹಾಯ ಉಂಟು ಇಲ್ಲಿ ಇಲ್ಲಿ ಫಾರಿನ್ ಕರೆನ್ಸಿಯ ಬರ್ಬೋದು ಮುಸ್ಲಿಮರಿಗೆ ನಂಟು ಇರ್ತದೆ ಅಂದರೆ ನೀವು ಇಲ್ಲಿ ಇಲ್ಲಿ ಇರ್ಬೋದು ಯಾವುದು ಗಲ್ಫ್ ಕಂಟ್ರಿಗೆಲ್ಲ ರೆಕಮೆಂಡೇಶನ್ ಹೋಗ್ತದೆ ಆದಿಷ್ಟು ಆಗಿದ್ದಲ್ಲಿ ನಿಮ್ಮ ಕಾರ್ಖಾನೆ ಹೆಚ್ಚು ಹೆಚ್ಚಿಗೆ ಮುಸ್ಲಿಮರೇ ಇರ್ತಾರೆ ರಾಹು ನಿಮಗೆ ಇಲ್ಲದ ಉತ್ಸಾಹವನ್ನು ಕೊಡಿಸ್ತಾನೆ ಅಂತ ಆಯಿತಾ ಇನ್ನು ಮೂರನೇ ಮನೆ ನೋಡೋಣ ಮಿಥುನ ರಾಶಿ ಮಿ ಮನೆ ಪ್ರಾಕೃತಿಕ ಕಮ್ಯುನಿಕೇಷನಿನ ಮನೆ ಇದು ಸಿಬ್ಲಿಂಗಿನ ಮನೆ ಇದು ಸ್ಕಿಲ್ಸಿನ ಮನೆ ಇದು ನಿಮ್ಮ ನೆರೆಹೊರೆಯರ ಮನೆ ಇದು ನಿಮ್ಮ ಶೌರ್ಯದ ಮನೆ ಇದು ನಿಮ್ಮ ಹಣ ಕಾಂಪಿಟಿಷನ್ ಮನೆ ಇಲ್ಲಿ ಬುಧನೇ ಇದ್ದಲ್ಲಿ ನಿಮ್ಮ ಬರವಣಿಗೆ ಬಹಳ ಒಳ್ಳೆಯದಿರ್ತದೆ ಇದು ಬರವಣಿಗೆ ಮನೆ ಅಲ್ವಾ ಕಾಂಪಿಟಿ ಕಮ್ಯುನಿಕೇಷನ್ ಇದು ಮೀಡಿಯಾದ ಮನೆ ಮೀಡಿಯಾ ಪಬ್ಲಿಸಿಟಿ ಟಿ ವಿ ಆ್ಯಂಕರ್ಸ್ ಇದೆಲ್ಲ ಸಿನಿಮಾ ಫಿಲ್ಮಾ ಫಿಲ್ಮ್ ಲೈನು ಇಲ್ಲಿ ಶುಕ್ರನೇ ಇದ್ದಲ್ಲಿ ಸ್ನೇಹಿತರ ಮನೆಯಲ್ಲಿ ಇದ್ದ ಹಾಗಾಯಿತು ನಿಮ್ಮ ಸ್ಪೌಸ್ ಬಂದವರು ಮಾತನಾಡುವುದಕ್ಕೆ ಇಲ್ಲ ನಿಮ್ಮ ಬರವಣಿಗೆ ಸಹಾಯವನ್ನು ಮಾಡಬಹುದು ಸ್ವ ಶುಕ್ರ ಇದ್ದರೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ಇಲ್ಲಿ ಚಂದ್ರನಿದ್ದರೆ ನಿಮ್ಮ ತಾಯಿಯವರು ನಿಮ್ಮ ಕಮ್ಯುನಿಕೇಷನ್ಗೆ ಸಹಾಯ ಮಾಡ್ತಾರೆ ಚಂದ್ರನು ಬುಧನಿಗೆ ಶತ್ರು ಆಗ್ತಾರೆ ತಿಳ್ಕೊಳ್ಳಿ ಅದೇ ಸೂರ್ಯನಿದ್ದರೆ ಆತನು ತನ್ನ ಸ್ನೇಹಿತನ ಮನೆಯಲ್ಲಿ ಇದ್ದ ಹಾಗೆ ತಂದೆಯವರು ಇವರುಗಳ ಬರವಣಿಗೆ ಸಹಾಯವನ್ನು ಮಾಡುವರು ತಂದೆಯವರು ಕಂಪ್ಯೂಟಿ ಕಾಂಪಿಟಿಷನಿಗೆ ಸ್ಕಿಲ್ಸಿಗೆ ಯಾರ ಮೇಷರಾಶಿ ಮೇಷಲಗ್ನದವರ ಸ್ಕಿಲ್ಸಿಗೆ ಸಹಾಯ ಮಾಡ್ತಾರೆ ಇಲ್ಲಿ ಮಂಗಲ್ನು ಇದ್ದರೆ ಅದು ಆ ಗಲತ್ ಮನೆ ಮಂಗಲ್ನ ಮನೆ ಅಲ್ಲ ಮಂಗಲ್ನಿಗೆ ಈ ಮನೆ ಅಲ್ಲ ಆದ್ದರಿಂದ ಇಲ್ಲಿ ಅವನದ್ದು ಏನೂ ನಡೆಯೋದೇ ಇಲ್ಲ ಅಂದರೆ ಭೂಮಿ ಭೂ ವ್ಯವಹಾರದಿಂದ ಅವನಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬೋದು ರಾಹು ಇದ್ದಲ್ಲಿ ಇದು ಉಚ್ಚ ಕರ್ಕರಾಶಿಯವರೇನಾದರೂ ಆಸ್ಪತ್ರೆಗೆ ಸ್ವಲ್ಪ ಕ್ಯಾನ್ಸರ್ಗಿಂತ ನಡೆತಿದರೆ ರೇಡಿಯೋಥೆರಫಿ ಕೆಮೋಥೆರಫಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕಾಗತ್ತೆ ಇನ್ನು ಕರ್ಕರಾಶಿ ಆಯಿತಾ ಈ ಕರ್ಕರಾಶಿ ಅಧಿಪತಿ ಚಂದ್ರ ಚಂದ್ರನೇ ಈ ಮನೆಯಲ್ಲಿದ್ದರೆ ಸುಖಕ್ಕೇನು ಕೊರತೆ ಇಲ್ಲ ತಾಯಿಯಿಂದ ಸುಖ ಒಳ್ಳೆ ಕೇರಿಂಗ್ ಟೈಪ್ ಅಡುಗೆಯಲ್ಲಿ ನಿಸ್ಸೀಮರು ಆಯಿತಾ ಚಂದ್ರನೇ ನಾಲ್ಕನೇ ಮನೆಯಲ್ಲಿದ್ದರೆ ಹಾಗೆ ಇಲ್ಲಿ ಸೂರ್ಯನಿದ್ದಲ್ಲಿ ತಂದೆಯಿಂದಲೇ ಸುಖ ಆಫೀಸ್ ಬಾಸ್ನಿಂದ ಸುಖ ಸಿಗ್ತದೆ ಸರ್ಕಾರದಲ್ಲಿ ಸುಖ ನೋಡಿ ಎಷ್ಟು ಸುಲಭ ಇಲ್ಲಿ ಶುಕ್ರನಿದ್ದರೆ ಶತ್ರುವಿನ ಮನೆಯಲ್ಲಿದ್ದ ಹಾಗೆ ಬಂದ ಕಳತ್ರರಿಂದ ಸುಖಕ್ಕೆ ದಾರಿ ಅಂತ ಕಳತ್ರರಿಂದ ಸುಖಕ್ಕೆ ದಾರಿ ಆಯಿತಾ ಸೋ ಹಾಗೆ ಅದೇ ಇದ್ದರೆ ಆತನ ಇಲ್ಲಿ ನೀಚನಾಗ್ತಾನೆ ಅಂದರೆ ಭೂಮಿಯಿಂದ ಪ್ರಾಪರ್ಟಿಯಿಂದ ಅಷ್ಟೊಂದು ಇನ್ಕಮ್ ಬರಲಿಕ್ಕಿಲ್ಲ ಅಂತ ಆಯಿತಾ ಇಲ್ಲಿ ರಾವ್ ಇದ್ದಲ್ಲಿ ಮುಸ್ಲಿಮರಿಂದ ಸುಖ ಅಂದರೆ ಅವರೇನು ಅವರೇನು ಇದಿಲ್ಲ ಆದರೆ ಅವರು ಫ್ರೆಂಡಾಗಿ ಬರ್ತಾರೆ ಮುಸ್ಲಿಮರಿಂದ ಯಾಕಂದರೆ ಮಿಲೇಚ್ಛರು ಅಂತೇಳಿ ಹೆಸರು ಮಿಲೇಚ್ಛರು ರಾಹುಗೆ ಆಯಿತಾ ಇಲ್ಲಾಂದರೆ ಈ ಬೇರೆ ಜಾತಿ ವಿವಾಹ ಇಂಥದ್ದೆಲ್ಲ ಆಗುತ್ತದೆ ಅಂತೇಳಿ ಶನಿ ಇದ್ದರೂ ಕೂಡ ಹಾಗೆ ಭೂ ತಾಯಿಯಿಂದ ಅಥವಾ ತಾಯಿ ನಾಡಿನಿಂದ ದೂರವಿರಬೇಕು ರಾಹು ಇದ್ದರೂ ಕೂಡ ಹಾಗೆ ನಾಲ್ಕನೇ ಮನೇಲಿ ರಾಹು ತಾಯಿಯಿಂದ ದೂರ ಇರಬೇಕು ನಾಲ್ಕನೇ ಮನೆ ಶನಿ ಕೂಡ ಇದ್ದರೂ ಹಾಗೆ ದೂರ ಇರಬೇಕು ನಾಲ್ಕನೇ ಮನೆಯಲ್ಲಿ ಕೇತು ಇದ್ದರೂ ಕೂಡ ಹಾಗೆ ತಾಯಿಯಿಂದ ದೂರ ಇರಬೇಕು ಹಾಗೆ ಇಲ್ಲಿ ಬುಧನಿದ್ದರೆ ನಿಮ್ಮ ಸ್ನೇಹಿತರಿಂದ ಸುಖಕ್ಕೆ ನಾಂದಿ ನಿಮ್ಮ ಮಾಮನಿಂದ ಸುಖಕ್ಕೆ ನಾಂದಿ ನಿಮ್ಮ ಸಣ್ಣ ತಮ್ಮನಿಂದ ಸುಖಕ್ಕೆ ನಾಂದಿ ಅಂತ ಆಯಿತಾ ಹಾಗೆ ಸಿಂಹ ಬರೋಣ ಸಿಂಹ ರಾಶಿಯಲ್ಲಿ ಇಲ್ಲಿ ಸೂರ್ಯನೇ ಅಧಿಪತಿ ಇದು ಪಂಚಮ ಸ್ಥಾನ ಇದು ಕುರ್ಸಿಯ ಮನೆ ಇದು ಗೌರವದ ಮನೆ ಇದು ಎವಾರ್ಡ್ಸ್ ರಿವಾರ್ಡ್ಸ್ ಸಿಗುವಂಥ ಮನೆ ಇದು ಪೂರ್ವ ಪುಣ್ಯದ ಸ್ಥಾನ ಇದು ಮಕ್ಕಳ ಮನೆ ಇಲ್ಲಿ ಸೂರ್ಯನೇ ಇದ್ದಲ್ಲಿ ಒಂದು ರೀತಿಯ ಗಾಂಭೀರ್ಯವು ಬರ್ತದೆ ಮಕ್ಕಳೆಲ್ಲ ತಾವುಗಳೇ ದೊಡ್ಡ ಸಂಕ್ತಿ ಅಂತ ಇರ್ತಾರೆ ಅಂತ ಆದರೆ ಒಳ್ಳೆ ಎಜುಕೇಟೆಡ್ ಇರ್ತಾರೆ ಅಷ್ಟೆ ಆಯಿತಾ ಚಂದ್ರನಿದ್ದರೆ ತಾಯಿ ಆದವಳು ಮಕ್ಕಳ ಶಿಶ್ರೂಷೆಗೆ ನಿಂತಿರ್ತಾಳೆ ಬುಧನಿದ್ದರೆ ನಿಮ್ಮ ಸಹೋದರು ಅದರಲ್ಲಿಯೂ ಸಣ್ಣ ಸಹೋದರು ತಮ್ಮ ನಿಮ್ಮ ಓದುವಿಕೆಗೆ ಸಹಾಯವನ್ನು ಮಾಡಿ ಯಾರು ಅದೇ ಗುರುವಿದ್ದರೆ ನಿಮ್ಮಲ್ಲಿ ಯಾರಾದರೂ ಎಲ್ಡರ್ಸ್ ಇದ್ದರೆ ಅವರುಗಳು ಸಹಾಯವನ್ನು ಮಾಡುವರು ಆದರೆ ಗುರು ಒಂಟಿಯಾಗಿದ್ದರೆ ನಿಮಗೆ ಮಕ್ಕಳಾಗಲು ಕಷ್ಟಕರ ಅದಕ್ಕೆ ದೇವರ ಹತ್ತಿರ ಹೋಗಬೇಕಾದೀತು ಇಲ್ಲಿ ಮಂಗಲ್ನಿದ್ದರೆ ಇನ್ನು ಇಲ್ಲಿ ದೃಷ್ಟಿ ನಾನು ಹೇಳಿಲ್ಲ ನನಗೆ ಗುರುವಿನ ಪಂಚಮ ದೃಷ್ಟಿ ಸಪ್ತಮ ದೃಷ್ಟಿ ನವಮ ದೃಷ್ಟಿಯೆಲ್ಲ ಅಪ್ಲೈ ಮಾಡಬೇಕು ನೀವೇ ಮೆಕ್ಕ ಮಾಡ್ಕೊಳ್ಳಿರೋದು ಇಲ್ಲಿ ಮಂಗಲಿದ್ದರೆ ನಿಮ್ಮ ಸಹೋದರ ಸಹೋದರಿಂದ ನಿಮಗೆ ಸಹಾಯವನ್ನು ಮಾಡಿ ಯಾರು ಇಲ್ಲಿ ಶುಕ್ರನಿದ್ದರೆ ನಿಮ್ಮ ಕಳತ್ರಕಾರಕರು ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡುವರು ಶುಕ್ರ ಪಂಚಮದಲ್ಲಿ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕಿದ್ದಾನೆ ಶುಕ್ರ ಪಂಚಮದಲ್ಲಿ ಬಹಳ ಒಳ್ಳೆಯದು ಮಾಳವ್ಯ ಯೋಗ ಅವನು ಮನೆಯಲ್ಲೇ ಇದ್ದರೆ ಮಾಳವ್ಯ ಯೋಗ ಅಂತ ಇಲ್ಲಿ ರಾಹು ಇದ್ದರೆ ನಿಮಗೆ ಸರ್ಪಶ್ರಾಪದ ಉಂಟು ಅಂತ ಆವಾಗ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಅಥವಾ ತ್ರಂಬಕೇಶ್ವರ ನಾಸಿಕ್ನಲ್ಲಿರೆ ಇಲ್ಲ ಕಾಳಹಸ್ತಿಗೆ ಹೋಗಿ ಆ ಸರ್ಪಶಾಪಕ್ಕೆ ಪೂಜೆ ಮಾಡಿ ಬರಬೇಕಾಗುತ್ತೆ ಇಲ್ಲಾಂದರೆ ಹಾವಿಗೆ ತನುವನ್ನು ಹಾಕಲಿಕ್ಕೆ ಕಲಿಯಿರಿ ಅದು ಒಳ್ಳೆಯದು ಇನ್ನು ಕೇತು ಇದ್ದರೂ ಕೂಡ ಹಾಗೆ ಪಂಚಮದಲ್ಲಿ ಕೇತು ಅಂದರೆ ಸ್ವಲ್ಪ ಮಟ್ಟಿಗೆ ಹುಳಿ ಹಿಂಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ ಅನ್ನೋದು ಇನ್ನು ಕನ್ಯಾ ರಾಶಿಗೆ ಬರುವ ಇದು ಬುಧನ ಮನೆ ಬುಧನ ಮನೆ ಅಂದರೆ ಏನು ಬುಧನೇ ಇದ್ದಲ್ಲಿ ಅವನು ಇಲ್ಲಿ ಹುಚ್ಚನಾಗ್ತಾನೆ ಬುಧ ಹುಚ್ಚ ಅಂದರೆ ಏನು ಒಳ್ಳೆಯ ಎಜುಕೇಷನ್ ಇವರಿಗೆ ಸಿಕ್ಕಿರುತ್ತೆ ಇವರೆಲ್ಲ ಎಮ್ ಎಸ್ ಸಿ ಎಮ್ ಟೆಕ್ ಬಿ ಎಸ್ ಸಿ ಬಿ ಎಮ್ ಟೆಕ್ ಗಿರಾಕಿಗಳು ಆಯಿತಾ ಇದು ಒಳ್ಳೆಯ ನಾನು ಹೇಳ್ತಾನೆ ಇದು ಕ್ಲಾಸ್ ಎಜುಕೇಷನಿಗೆ ಒಳ್ಳೆಯ ಮನೆ ಇದು ಲೆಕ್ಚರ್ರ ಮನೆ ಟೀಚರ್ರ ಮನೆ ಆಯಿತಾ ನೋಡಿ ನೋಡಿದು ಎಂಥ ತಪ್ಪಾಗ್ತದೆ ಎಡಿಟ್ ಮಾಡೋದಿಲ್ಲ ರಿಪು ಏನೋ ಮನೆ ಋಣ ಸಿ ಇದು ಕಾ ಕಾಲಪುರುಷನ ಆರನೇ ಮನೆ ಅದನ್ನು ಋಣ ರೋಗ ರಿಪು ಎಲ್ಲ ಇಲ್ಲಿ ಬರ್ತದೆ ಅಂದರೆ ನಿಮಗೆ ಈ ನರ್ವಸ್ ಡಿಸಾರ್ಡರ್ ಇದೆಲ್ಲ ಆಗಲಿಕ್ಕೆ ಸಾಧ್ಯ ಬುಧ ಇದ್ದಾನಲ್ಲ ಅವರಿಗೆ ಯಾರಿಗೆ ನಮ್ಮ ಇವರಿಗೆ ಮೇಷರಾಶಿ ಮೇಷಲಗ್ನದವರಿಗೆ ಒಳ್ಳೆಯ ಸ್ಥಾನ ಆಯಿತಾ ಆದರೆ ನೀವು ಏನೂ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ಇಲ್ಲಿ ಶುಕ್ರನಿದ್ದಾರೆ ಆರನೇ ಮನೆಯಲ್ಲಿ ಆರನೇ ಮನೆಯಾದರೂ ಕೂಡ ಆರನೇ ಮನೆಯಾದರೂ ಒಳ್ಳೆಯದೇ ಹೇಳಿ ಶುಕ್ರ ಆರನೇ ಮನೆಯಲ್ಲಿ ಒಳ್ಳೆ ನೀಚ ನೀಚ ಶುಕ್ರನಿಗೆ ತೊಂದರೆ ಅಲ್ಲಿ ರಿಲೇಷನ್ಶಿಪ್ ಇರ್ಬೋದು ಅಂತ ಹೇಳ್ಬೋದು ನಿಮಗೂ ಬೇರೆ ಹೆಂಗಸರಿಗೂ ನಿಲೇಷ್ ರಿಲೇಷನ್ಶಿಪ್ ಇರಬೇಕಲ್ಲ ನೀಚ ಶುಕ್ರ ಅಂದರೆ ನಿಮಗೆ ಆಯಿತಾ ನಿಮಗೆ ಎಫ್ಯಾಸ್ ಇದೆ ಅಂತ ಹೇಳ್ಬೋದು ಎಫಾ ಎಫ್ಯಾಸ್ ಇದೆ ಎಂಬುದನ್ನು ಹೇಳಬಹುದು ಇನ್ನು ಶನಿ ಇಲ್ಲಿ ಇದ್ದಲ್ಲಿ ಏನಾಗ್ತದೆ ಪ್ರೈಮರಿ ಕರ್ಮಕಾರಕ ಹಾಗೆ ಶನಿ ಇದ್ದರೆ ಬುಧ ಪ್ರೈಮರಿ ಕರ್ಮಕಾರಕ ಅವನ ಮನೆಯಲ್ಲೇ ಈ ಇನ್ನೊಬ್ಬ ಕರ್ಮಕಾರಕನೇ ಸೇರಿಕೊಂಡ ಇಲ್ಲಿ ಶನಿ ಇದ್ದರೆ ಏನಂದರೆ ದಶಮಸ್ಥಾನವನ್ನು ನೋಡ್ತಾನೆ ಸಾರಿ ವ್ಯಯಸ್ಥಾನವನ್ನು ನೋಡ್ತಾನೆ ಆದರೆ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಶತ್ರು ಆರನೇ ಮನೆಯಲ್ಲಿ ಋಣ ರೋಗ ರಿಪು ಎಲ್ಲ ನಾಶ ಶನಿ ಯಾವಾಗಲೂ ಹಾಗೆ ಶನಿ ಮತ್ತು ರಾಹು ಇದ್ದರೆ ಎಲ್ಲ ಅದೇ ರೀತಿಯಲ್ಲಿ ಅಂತ ಆಯಿತಾ ಸೊ ಶುಕ್ರ ನಿಮಗೆ ಗೊತ್ತಾ ನೀಚ ಆದರೂ ಕೂಡ ಎಫ್ ಆರ್ಸಿಗೆ ಬರ್ಬೋದು ಬುಧನಿಗೆ ಮಾತ್ರ ಇದು 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 ಈ ಮನೆ ಬುಧ ಹೈ ಕ್ಲಾಸ್ ಬುಧ ಇದ್ದರೆ ಒಳ್ಳೆ ಎಜುಕೇಟೆಡ್ ಅಂತ ಕುಜ ಇದ್ದರೆ ಮನೆ ಗಲತ್ ಸೊ ಅದರಿಂದ ನಮ್ಮ ಜೋಶಿಯವ್ರು ಹೇಳ್ತಾರೆ ಇಟ್ಸ್ ಅ ಗಲತ್ಕ ಹೌದು ಘರ್ಮೆ ಬುಧ ಹೇ ಅಂತ ಗುರು ಇದ್ದರೆ ಆತನ ಶಕ್ತಿಯು ಅರ್ಧಕ್ಕೆ ಕೇಳ್ತದೆ ಇದು ಶಾಪ ಗು ಬುಧನ ಶಾಪ ಬುಧ ಗುರು ಬುಧನ ಮಗನ ಕೂಡ ಹಾಗೆ ಇದೆ ಸೊ ಗುರುವಿಗೆ ಪ್ರಾಮುಖ್ಯತೆ ಇಲ್ಲ ಇಲ್ಲಿ ಗುರು ಮೇಷರಾಶಿಯವರಿಗೆ ಸಪ್ತಮಾಧಿಪತಿ ಶುಕ್ರನೇ ಭಾರಕ ಮಾರಕ ಹಾಗೂ ಬಾಧಕ ಆಗ್ತಾನೆ ಅಂದರೆ ಕಟ್ಟಿಕೊಂಡ ಹೆಂಡತಿಯೇ ಮಾರಕ ಹಾಗೂ ಬಾಧಕ ಆಗ್ಬೋದು ಸಾಧ್ಯತೆ ಉಂಟು ಎರಡನೇ ಮನೆ ಶುಕ್ರ ಎರಡನೇ ಮನೆ ಅಧಿಪತಿ ಶುಕ್ರ ಏಳನೇ ಮನೆ ಅಧಿಪತಿ ಶುಕ್ರ ಚರರಾಶಿ ಅದರಿಂದ ಹನ್ನೊಂದನೇ ಮನೆ ಅಧಿಪತಿ ಅಂದರೆ ಶನಿ ಕೂಡ ಮಾ ಬಾಧಕ ಇಲ್ಲಿ ಮಾರಕ ಇಬ್ರು ಮಾರಕರು ಶುಕ್ರ ಓಕೆ ಹಾಗೆ ರಾಹು ಇದ್ದರೆ ಅವನ ಮನೆಯೇ ಇದು ಅಂತ ಕೆಲವರು ಹೇಳ್ತಾರೆ ಸ್ಕೂಲ್ ಆಫ್ ಥಾಟ್ಸ್ ಡಿಫ್ರೆನ್ಸ್ ಆದ್ದರಿಂದ ರಾಹು ಇಲ್ಲಿದ್ದರೆ ಆರನೇ ಮನೆ ಅಲ್ವಾ ಸೊ ಹೇಗೆ ಶನಿಯ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗ್ತದೆ ಇನ್ನು ತುಲಾರಾಶಿಯಲ್ಲಿ ಏನು ಅಂತ ನೋಡೋಣ ತುಲಾರಾಶಿಯಲ್ಲಿ ಶುಕ್ರನೇ ಮೂಲ ತ್ರಿಕೋಣದ ರಾಶಿ ಆಯಿತಾ ಸೊ ಆದ್ದರಿಂದ ಸೊ ಏನಾಗ್ತದೆ ಶುಕ್ರನೇ ಮೂಲ ತ್ರಿಕೋಣದ ರಾಶಿ ಆದ್ದರಿಂದ ಇದು ನಿಮ್ಮ ಸ್ಪೋರ್ಸಿನ ಮನೆ ಸಂಬಂಧಿ ನಿಮ್ಮ ಸಂಬಂಧ ಒಳ್ಳೆ ಕುದುರ್ತದೆ ಸಿಗುವವಳು ಶ್ರೀಮಂತಳು ಸಿಗ್ತಾಳೆ ಆಯಿತಾ ಒಳ್ಳೆಯ ಹಣ ತರ್ತಾಳೆ ಆಸ್ತಿ ತರ್ತಾಳೆ ಅಂಥೇಳಿ ಓಕೆ ಐಶ್ವರ್ಯವನ್ನು ಆಸ್ತಿಯನ್ನು ನೋಡಿ ಆಸ್ತಿಯನ್ನು ತಂದುಕೊಡುವಳು ಸಾಕ್ಷಾತ್ ಲಕ್ಷ್ಮಿಯೇ ಬಂದ ಹಾಗೆ ಇರ್ತದೆ ಇಲ್ಲಿ ಇನ್ನು ಚಂದ್ರನು ಇದ್ದಲ್ಲಿ ಆ ಹಾಸು ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂತ ಹೇಳ್ಬೋದು ಸುಂದರತ್ವಕ್ಕೆ ಬೇರೆ ಮಾತೇ ಇಲ್ಲ ಸೂರ್ಯನಿದ್ದರೆ ನೀವು ಜನಸಾಮಾನ್ಯರಿಗೆ ಬಹಳ ಪ್ರೀತಿ ಪಾತ್ರರಾಗ್ತದೆ ಯಾಕಂದರೆ ಇಲ್ಲಿ ಸೂರ್ಯ ಡಿಬ್ ಡೆಬಿಲಿಟೇಟೆಡ್ ನೀಚ ನೀಚ ಸೂರ್ಯನಿಗೆ ಅಹಂಕಾರ ಇರುವುದಿಲ್ಲ ಡೌನ್ ಟು ಅರ್ತ್ ಇರ್ತಾನೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಆವಾಗ ನಿಮ್ಮ ಪಾಪ್ಯುಲಾರಿಟಿ ಇನ್ನಷ್ಟು ಜಾಸ್ತಿ ಆಗ್ತದೆ ಇನ್ನು ರಾಹು ಇದ್ದಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಂಬುವುದು ಕಷ್ಟಕರ ಎರಡು ಕಣ್ಣುಗಳನ್ನು ಅವರ ಮೇಲೆ ಇಟ್ಟಿರಬೇಕಾಗ್ತದೆ ಮೋಸ ವಂಚನೆ ಎಲ್ಲ ಮಾಡ್ಬೋದು ರಾಹು ಇದ್ದರೂ ಕೂಡ ಡೈವರ್ಸ್ ಆಗುವಂಥ ಸಾಧ್ಯತೆ ಉಂಟು ತಿಳ್ಕೊಳ್ಳಿ ಯಾಕೆಂದರೆ ಶುಕ್ರ ರಾಹು ಒಟ್ಟಿಗಿರ್ತಾರೆ ಅಂದರೆ ಇವರಿಗೆ ರಿಲೇಶನ್ಶಿಪ್ ಹಾಕ್ಬೋದು ಶುಕ್ರ ರಾಹು ಒಟ್ಟಿಗಿದ್ರು ಕೂಡ ದೇರ್ ಮೇ ಬಿ ರಿಲೇಶನ್ಶಿಪ್ ಅಂತೇಳಿ ಇಲ್ಲಿ ಬುಧನಿದ್ದರೆ ಇನ್ನೂ ಇನ್ನೊಂದು ನಿಮ್ಗೆ ಹೇಳ್ತಾನೆ ಇಲ್ಲಿ ಶು ಗುರು ಶುಕ್ರನಿಂದ ಎರಡನೇ ಮನೆಯಲ್ಲಿದ್ದರೆ ಒಳ್ಳೆ ಮ್ಯಾರೇಜ್ ಲೈಫ್ ಒಳ್ಳೇದು ಉಂಟು ಅದೇ ಗುರು ಗುರುವಿನಿಂದ ಹನ್ನೆರಡನೇ ಮನೆ ಶುಕ್ರ ಇದ್ದರೆ ಮ್ಯಾರೇಜ್ ಲೈಫ್ ಕಷ್ಟಕರ ಅಂತ ನೋಡಿ ಅದು ಕಾರಕ ಇಬ್ಬರು ಗುರುಗಳೇ ಬುಧನಿದ್ದರೆ ಆತನು ತನ್ನ ಸ್ನೇಹಿತನ ಮನೆಯಲ್ಲಿ ಇದ್ದ ಹಾಗೆ ಹಾಗೆ ಎಲ್ಲ ಸ್ವಾತಂತ್ರ್ಯವೂ ಇರ್ತದೆ ಮಂಗಲನೂ ಇದ್ದರೆ ಲವ್ ಆ್ಯಂಡ್ ಲವ್ ಮನಸ್ಸಿಗೆ ಯಾವ ರೀತಿ ತೊಂದರೆ ಇಲ್ಲ ಶನಿ ಇದ್ದರೆ ಕರ್ಮಕಾರಕ ಶನಿ ಇಲ್ಲಿ ವಚ್ಚನಾಗಿರ್ತಾನೆ ಅಂದರೆ ಕರ್ಮದಲ್ಲಿ ಉತ್ತೀರ್ಣತೆಯನ್ನು ಖಂಡಿತ ನೋಡಿರಿ ಅಂದರೆ ಬೆ ಶನಿದ ದಶಾ ಎಲ್ಲರೂ ಬಂತಂದರೆ ನಿಮ್ಮದು ಒಳ್ಳೆ ಚಾನ್ಸ್ ಹೊಡೆದ್ರಿ ಯಾಕಂದರೆ ಕರ್ಮ ಕರ್ಮಾಧಿಪತಿ ಲಾಭಾಧಿಪತಿ ಶನಿ ಆದ್ದರಿಂದ ನಿಮ್ಗೆ ಒಳ್ಳೆ ಫಸ್ಟ್ ಕ್ಲಾಸ್ ಏಳುಗತಿ ನೀವು ಕಾಣ್ತೀರಿ ಕೇತು ಮದುವೆ ಜೀವನಕ್ಕೆ ಸ್ವಲ್ಪ ಹಿಂಡಿ ಅನೋ ಅಷ್ಟೇ ಆಯಿತಾ ಸೊ ಅದಕ್ಕಿಂತ ಜಾಸ್ತಿ ಕೇತು ಏನು ಮಾಡೋದು ಕೇತು ಅಂತ ಸ್ವಲ್ಪ ಮಟ್ಟಿಗೆ ನಂಬೋದು ಕೇತು ರಾಹು ಭಾಳ ಸ್ಪೀಡಿ ಪರ್ಸನ್ ಓಕೆ ಆ್ಯಕ್ಸಿಸ್ ಸ್ವಲ್ಪ ಡೈವರ್ಸಿಗೂ ಕಾರಕ ಅಂತ ಹೇಳ್ತೇವೆ ಇನ್ನು ನಮ್ಮ ವೃಶ್ಚಿಕದ ರಾಶಿಯಲ್ಲಿ ಇದ್ದರೆ ಏನು ವೃಶ್ಚಿಕ ರಾಶಿ ಕುಜನ ಮನೆ ಆದರೆ ಕೊಚ್ಚೆ ನೀರಿನ ರಾಶಿ ಇದು ವೃಶ್ಚಿಕ ಯೋಗವನ್ನು ಉಂಟು ಮಾಡ್ತಾನೆ ಉಂಟು ಮಾಡುವನು ಆಯಿತಾ ಈ ಮಾಡುಗೆ ಹಾಡು ಬರುತ್ತೆ ಇಲ್ಲಿ ಕುಜನ ಅಷ್ಟಮದ ಫಲಗಳನ್ನು ಕೊಡಲಿಕ್ಕಿದ್ದಾನೆ ಅಷ್ಟಮದ ಫಲ ಏನು ಹೇಳಿ ಅಷ್ಟಮದಲ್ಲಿ ಸೀಕ್ರೆಟ್ ಮನೆ ಇದು ನಿಧನದ ಮನೆ ಸೊ ಇಲ್ಲಿ ತೊಂದರೆ ಆಗ್ತದೆ ನಿಮಗೆ ಅನಗತ್ಯ ಹರ್ಡಲ್ಸ್ ಬರುವಂಥ ಸಾಧ್ಯತೆ ಉಂಟು ಏನೋ ಒಂದು ಬದಲಾವಣೆ ಟ್ರಾನ್ಸ್ಫಾರ್ಮೇಷನ್ ನೀವು ಕಾಣುವಿರಿ ಸಪೋಸ್ ಮೃಗಶಿರ ನಕ್ಷತ್ರದವರು ಎಲ್ಲರೂ ಇದ್ದರೆ ಇದು ಏಳನೇ ಮನೆ ಆಗ್ತದೆ ವೃಶ್ಚಿಕದಲ್ಲಿ ಬದಲಾವಣೆ ವೃತ್ತಿ ಸಪೋಸ್ ಶನಿ ಇದ್ದ ಅಂತ ತಿಳ್ಕೊಳ್ಳಿ ಮೃಗಶಿರ ನಕ್ಷತ್ರ ಆವಾಗ ನಿಮ್ಮ ಕರ್ಮದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ತೇವೆ ಶುಕ್ರನಿದ್ರ ಅಂದರೆ ನಿಮ್ಮ ಇಲ್ಲ ಜೀವನದಲ್ಲಿ ಬದಲಾವಣೆ ಆಗ್ಬೋದು ಟ್ರಾನ್ಸ್ಫಾರ್ಮೇಷನ್ ಅದೇ ಮೃಗಶಿರ ಮೂರು ಮತ್ತು ನಾಲ್ಕು ಮಿಥುನಕ್ಕೆ ಆಗ ಧನೂರಲ್ಲಿ ನೀವು ಬದಲಾವಣೆಯನ್ನು ಕಾಣ್ತೀರಿ ಅಂಥೇಳಿ ಧನುರ ರಾಶಿಯಲ್ಲಿ ಸೊ ಮೃಗಶಿರ ನಕ್ಷತ್ರ ಹಾಗೆ ಇಲ್ಲಿ ಬೃಹಸ್ಪತಿಯು ಇದ್ದಲ್ಲಿ ನಿಮ್ಮಲ್ಲಿ ಜ್ಞಾನವೋದಯವಾಗ್ತದೆ ಅದು ಕೂಡ ಅಕ್ಕಲ್ಟಿನಲ್ಲಿ ಬೃಹಸ್ಪತಿ ಪಂಚಮ ದೃಷ್ಟಿ ಲೆಕ್ಕ ಹಾಕ್ಕೊಳ್ಳಿ ಬೃಹಸ್ಪತಿ ಪಂಚಮ ದೃಷ್ಟಿ ಮೀನದ ಮೇಲೆ ಹೋಗ್ತದೆ ಅದು ವ್ಯಯಸ್ಥಾನ ಮೇಷದ ವ್ಯಯಸ್ಥಾನ ಖರ್ಚು ಕಡಿಮೆ ತೀರ್ಥಕ್ಷೇತ್ರಕ್ಕೆ ಹೋಗ್ತಿರ್ತೀರಿ ಬೃಹಸ್ಪತಿ ಏಳನೇ ದೃಷ್ಟಿಯ ವೃಷಭದ ಮೇಲೆ ಅಂದರೆ ಏತಿ ಅಂದರೆ ಪ್ರೀತಿ ಅಂತೀರ ಆರ್ಗ್ಯುಮೆಂಟ್ ಮಾಡ್ತೀರಾ ನಿಮ್ಮ ಹೆಂಡತಿ ಬರುವವರು ಅದೇ ಥರ ಇರ್ತಾರೆ ಹಾಗೆ ಆಯಿತಾ ಆಮೇಲೆ ಅದೇ ಬೃಹಸ್ಪತಿ ಒಂಬತ್ತನೇ ದೃಷ್ಟಿಯಲ್ಲಿ ಹೋಯಿತು ಕಟಕ ರಾಶಿಯ ಮೇಲೆ ಹೋಯಿತು ಅದು ನಿಮ್ಮ ನಾಲ್ಕನೇ ಮನೆ ಅಂತ ಹೀಗೆ ಪ್ರತಿಯೊಂದಕ್ಕೂ ನೀವು ದೃಷ್ಟಿಯನ್ನು ಎಪ್ಲೈ ಮಾಡಿ ನಾನು ಇಲ್ಲ ಎಲ್ಲದಕ್ಕೂ ಹೇಳ್ತಾ ಇಲ್ಲ ಆಯಿತಾ ಸೊ ಬೃಹಸ್ಪತಿ ಇದ್ದಲ್ಲಿ ನಿಮ್ಮಲ್ಲಿ ಜ್ಞಾನೋದಯ ಅಕ್ಕೊಟ್ಟಿನಲ್ಲಿ ಜ್ಞಾನ ಬ ಜ್ಯೋತಿಷ್ಯಕ್ಕೂ ಹತ್ ನಂಬುತ್ತೀರಾ ಅಂತ ನಾರ್ಮಲಿ ನಂಬುವುದಿಲ್ಲ ಹೀಗೆ ನಂಬಲಿಕ್ಕೆ ಶುರು ಮಾಡ್ತೀರಾ ಇಲ್ಲಿ ಶುಕ್ರನ ಇದ್ದ ಪಕ್ಷದಲ್ಲಿ ನಿಮ್ಮ ಅಕ್ಕ ಪ್ರೀತಿ ಜೀವನವು ಒಳ್ಳೆಯದಾಗಿ ನಡ್ತಿದೆ ಅಂದರೆ ಹೇಳಿದಲ್ಲ ಇವರನ್ನ ಬಿಟ್ಟರೆ ಇವರಷ್ಟು ಎಂಜಾಯ್ ಮಾಡಿದವರು ಯಾರೂ ಇಲ್ಲ ಅಂತ ಹೇಳ್ಬೋದು ಅಷ್ಟು ಮಾತ್ರ ಗ್ಯಾರಂಟಿ ಹೇಳ್ತಾನೆ ನಾನು ಆಯಿತಾ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ಹೆಣ್ಣು ಶುಕ್ರನಾಗಿರ್ತಾನೆ ಗಂಡು ಮಂಗಲ್ನಾಗಿರ್ತಾನೆ ಕೇಳೋದು ಬೇಡ ರಭಸ ಮಂಗಲ್ ಅಂದರೆ ಏನು ಗೊತ್ತಾ ರಭಸ ಫೋರ್ಸ್ ಅಂತೇಳಿ ಲೆಕ್ಕ ಆಯಿತಾ ಚಂದ್ರನಿದ್ದರೆ ನೀಚನಾಗ್ತಾನೆ ಕೊಚ್ಚೆನ ಜ ಹೊಟ್ಟೆ ಕೆಚ್ಚು ಸ್ವಲ್ಪ ಜಾಸ್ತಿ ಇರ್ತದೆ ಇವರಿಗೆ ಅಂತ ಸೂರ್ಯನಿದ್ದರೆ ನಿಮ್ಮ ತಂದೆಯವರ ಆರೋಗ್ಯಕ್ಕೆ ಹಾನಿ ಬರಬಹುದು ಇಲ್ಲಿ ಬುಧನಿದ್ದರೆ ಆರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿದ್ದರೆ ವಿಪರೀತ ರಾಜಯೋಗ ನಿಮಗೆ ನಿರಂತರ ಹಣ ಅಂತ ಹೇಳ್ತಾರೆ ಶನಿ ಇದ್ದಲ್ಲಿ ಅದು ಅವನ ಶತ್ರುವಿನ ಮನೆ ನಿಮಗೆ ಭೂಮಿ ಸಂಬಂಧಿತ ಪ್ರಾಬ್ಲಮ್ ಬರ್ಬೋದು ಪ್ರಾಪರ್ಟಿ ಸಂಬಂಧಿತ ಪ್ರಾಬ್ಲಮ್ ಬರ್ತದೆ ಇಲ್ಲಿ ರಾಹು ಇದ್ದರೆ ನಿಮಗೆ ಆಕ್ಸಿಡೆಂಟುಗಳು ಆಗ್ತದೆ ಅಂತ ಆಯಿತಾ ಅದೇ ಈಗ ಧನುರ್ ರಾಶಿಯಲ್ಲಿ ಇದ್ದರೆ ಏನು ಒಂಬತ್ತನೇ ಮನೆ ಅದು ಮೇಷಲಗ್ನ ಮತ್ತು ರಾಶಿಯವರಿಗೆ ಭಾಗ್ಯದ ಭಾಗ್ಯದ ಮನೆ ಸ್ಥಾನನಗಿಂತ ಭಾಗ್ಯದ ಮನೆ ಓಕೆ ಅಂದರೆ ಇವರ ಭಾಗ್ಯವು ಈ ಮನೆಯ ಮೇಲೆ ನಿಂತಿದೆ ಗುರುವಿದ್ದಲ್ಲಿ ಹಂಸಯೋಗವು ಉಂಟಾಗ್ತದೆ ಗುರು ಜ್ಞಾನವನ್ನು ಕೊಡುವಂತಹ ಗ್ರಹ ಗುರು ಉಪದೇಶವನ್ನು ಕೊಡುವಂಥ ಗ್ರಹ ಗುರು ನಿಮಗೆಲ್ಲ ಮಂತ್ರವನ್ನು ಹೇಳಿಕೊಡುವಂಥ ಗ್ರಹ ಗುರು ಜಗಳವನ್ನು ಮಾಡದಂಥ ಗ್ರಹ ಗುರು ಒಬ್ಬ ಸರಿ ಇದ್ದಲ್ಲಿ ನಿಮ್ಮೆಲ್ಲ ಕೇಳುವುದೇ ಬೇಡ ಇಲ್ಲಿ ಕೂಡ ಗುರುವಿನ ಪಂಚಮ ದೃಷ್ಟಿ ಸ ನೇರ ದೃಷ್ಟಿ ಹಾಗೂ ದಶಮದ ಒಂಬತ್ತನೇ ದೃಷ್ಟಿ ಅಪ್ಲೈ ಮಾಡಿ ಇಲ್ಲಿ ಶುಕ್ರನಿದ್ದರೆ ನಿಮ್ಮನ್ನು ಯಾರು ಕೈ ಹಿಡಿದನ್ನು ಹಿಡಿದರೂ ಅವರು ಕೈ ಹಿಡಿದ ಮೇಲೆ ನಿಮ್ಮ ಭಾಗ್ಯ ಮೇಲಕ್ಕೆ ಏರ್ತಿದೆ ಅಂತ ಹೇಳಬಹುದು ಆಯಿತಾ ಇಲ್ಲಿ ಬುಧನಿದ್ದರೆ ಗುರುವಿನ ಮನೆಯಲ್ಲಿ ಬುಧ ಗುರುವಿನ ಮನೆಯಲ್ಲಿ ಬುಧ ಅಂದರೆ ಏನಾಯಿತು ಆತನಿಗೆ ಆತನು ನೀಚ ಆಗ್ತಾನೆ ಅಂತ ಆಯಿತಾ ಸೊ ಗೂ ಗುರುವಿನ ಮನೆಯಲ್ಲಿ ಆತ ನೀಚ ಬುಧನಿಗೆ ಸಿಗ್ತೇವೆ ಜಂಬ ತೋರಿಸ್ಬೋದು ಬಿಡಿ ಚಂದ್ರನಿದ್ದರೆ ಒಂದು ರೀತಿಯಲ್ಲಿ ರಾಜಯೋಗವೇ ಸರಿ ಇದೀಗ ಗಜಕೇಶರಿ ಯೋಗ ಯಾವಾಗ ಹೇಳ್ತೀರಿ ಗುರು ಮತ್ತು ಚಂದ್ರ ಇದ್ದರೆ ಮಾತ್ರ ಹೇಳ್ತೀರಲ್ವೋ ಆಯಿತಾ ಆಗ ವಿಪರೀತ ರಾಜಯೋಗ ಒಂದು ಇಲ್ಲಿ ಗುರುವಿನ ಮನೆಯಲ್ಲಿ ಚಂದ್ರ ಇರೋದು ಸೊ ಆವಾಗ ವಿಪರೀತ ರಾಜಯೋಗ ಅಂತ ಹೇಳ್ಬೋದು ಆಯಿತಾ ಅದನ್ನೇ ಗಜಕೇಶರಿ ಯೋಗವೆಂದು ಹೇಳ್ತೇವೆ ಗುರುವಿರಲೇ ಬೇಕಂತಿಲ್ಲ ಅವನ ಮನೆಯಲ್ಲಿ ಚಂದ್ರನು ಅತಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು ಸೂರ್ಯನಿದ್ರೆ ತಂದೆಯಿಂದ ಭಾಗ್ಯ ತಂದೆಗಾಸ್ಕರ ಅವನು ಈ ಮೇಷ ರಾಶಿ ಮೇಷಲಗ್ನವರು ರಜಾ ಹಾಕಿ ನೋ ನೋಡಿಕೊಳ್ಳಲು ಬರುವುದು ಉಂಟು ನಾನು ನೋಡಿದ್ದೇನೆ ಆಯಿತಾ ಸೊ ತಂದೆಯಿಂದಲೇ ಭಾಗ್ಯ ಮೇಲೆ ಸರ್ಕಾರದಿಂದಲೂ ಭಾಗ್ಯ ಮೇಲೆ ಹೋಗ್ತದೆ ಅವರ ಬಾಸಿನಿಂದಲೂ ಭಾಗ್ಯ ಅದು ನೋಡಿದ್ದೇನೆ ಎಸ್ ಬಾಸ್ ಹೆಚ್ಚಿನವರಿಗೆ ಬಾಸ್ ರೆಕಮೆಂಡ್ ಮಾಡೋದಿಲ್ಲ ಇವರು ಹೆಸರನ್ನು ರೆಕಮೆಂಡ್ ಮಾಡ್ತಾರೆ ಇಲ್ಲಿ ಮಂಗಲ್ನಿದ್ದಲ್ಲಿ ಭೂಮಿಯಿಂದ ಭಾಗ್ಯ ಪ್ರಾಪರ್ಟಿಯಿಂದ ಭಾಗ್ಯ ಅಂತ ಬರೆದಿದೆ ರಾಹು ಇದ್ದಲ್ಲಿ ರಾಹು ಇಲ್ಲಿ ಕೋದಂಡ ರಾಹು ಅಂತ ಕರೀತಾರೆ ಇಲ್ಲಿ ಆಯಿತಾ ಸೊ ಆವಾಗ ರಾಹು ಏನಾಗ್ತದೆ ಅಂದರೆ ಕೆಲವು ಬಾರಿ ನಿಮ್ಮನ್ನು ಬರಗುಡಿ ಮಾಡ್ತಾನೆ ಬರಗುಡಿ ದಾಸನಂತೆ ಮಾಡ್ಬೋದು ಅಂತ ಆಯಿತಾ ಬಡವರಾಗುವುದು ಸೊ ಇಲ್ಲಿ ಜಾಗ್ರತೆ ಇರಲಿ ಅದಕ್ಕೆ ಜಾಗ್ರತೆ ಇರಲಿ ಅಂತ ಕಾಶನ್ ಒಂದು ಕೊಟ್ಟಿದ್ದೇನೆ ಕೇತು ಇದ್ದಲ್ಲಿ ಗುರು ಮತ್ತು ಕೇತು ಗೊತ್ತಲ್ಲ ಇಬ್ಬರು ವಕ್ರಿಯಾದಲ್ಲಿ ಈ ಕೊರೋನಾ ವೈರಸ್ ಸ್ಪ್ರೆಡ್ ಆಗಿರೋದು ಗುರು ಮತ್ತು ಕೇತು ಅಂದರೆ ಜ್ಞಾನವೂ ಇಸು ಇನ್ನಷ್ಟು ಇಂಪ್ರೂವ್ಮೆಂಟ್ ಜ್ಞಾಪಕವು ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಈಗ ಮಕರ ರಾಶಿಯಲ್ಲಿ ಏನು ಮಕರ ರಾಶಿ ಹತ್ತನೇ ಮನೆ ಕಾಲಪುರುಷನ ಹತ್ತನೇ ಮನೆ ಅಂದರೆ ಇದು ಕರ್ಮಕಾರ ಕರ್ಮದ ಮನೆ ಸೊ ಶನಿಯದ್ದೇ ಮನೆ ನ್ಯಾಚುರಲ್ ಕರ್ಮಕಾರಕನ ಮನೆ ಆದ್ದರಿಂದ ಇಲ್ಲಿ ಹಾರ್ಡ್ವರ್ಕ್ ಮಾಡಿದರೆ ಅವರುಗಳಿಗೆ ಫಲ ಸಿಗುವುದು ಅಂತ ಇಲ್ಲಿ ಅದು ಇದೆಯಲ್ಲ ಟಗರಿನ ಕತೆ ಒಂದು ತುಂಡು ಹುಲ್ಲಿಗಾಗಿ ಹಿಮಾಲಯವನ್ನು ಹೊತ್ತಿದಂಥ ಟಗರು ಮಹಾರಾಜ ಅಂತ ಹಾಗೆ ಇಲ್ಲಿ ಒಳ್ಳೆ ಹಾರ್ಡ್ವರ್ಕ್ ಜಾಸ್ತಿ ದಿವಸಕ್ಕೆ ನೂರ ನೂರರಿಂದ ನೂರೈದು ಕಿಲೋಮೀಟ್ರು ಎಪ್ಪ ಮಾರ್ಕೆಟಿಂಗ್ ಗೈ ಓಡಾಡ್ತಿರ್ತಾನೆ ಯಾವುದು ಬಿಸ್ನೆಸ್ಸಿಗೋಸ್ಕರ ಮಂಗಲ್ನಿದ್ದರೆ ಅಣ್ಣನ ಮನೆಯಲ್ಲಿ ತಮ್ಮ ಹುಚ್ಚ ಯಾವಾಗಲೂ ಹೇಳ್ತಂತ ತಮ್ಮನ ಮನೆಯಲ್ಲಿ ಅಣ್ಣ ನೀಚ ಅಂತ ಹಾಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಯಾವುದೋ ಭೂಮಿ ಮತ್ತು ಆಸ್ತಿಯಿಂದ ಶುಕ್ರನಿದ್ದರೆ ಇದು ಬಂದ ಮನದನೆಯಿಂದ ವೃತ್ತಿಪರ ಅಂತ ಹೇಳಬಹುದು ಬುಧನಿದ್ದರೆ ತಮ್ಮನಿಂದ ವೃತ್ತಿಪರ ಇಂಟೆಲಿಜೆನ್ಸ್ ಇರ್ತದೆ ಅವನ ಇಂಟೆಲಿಜೆನ್ಸಿಂದಾಗಿ ಮುಂದೆ ಬರ್ತಾನೆ ಸಾಫ್ಟ್ವೇರ್ನಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಅಥವಾ ಆಸ್ಟ್ರಾಲಜಿಯಲ್ಲಿ ಮುಂದೆ ಬರ್ತಾನೆ ಈ ಯಾರು ಬುಧ ಅಂದರೆ ಸಣ್ಣ ತಮ್ಮ ಅಂತ ತಗೊಳ್ಳಿ ಈಗ ನಮ್ಮ ಅಣ್ಣನಿಗೆ ನಾನಿದ್ದೇನೆ ನಾನು ನೋಡಿ ಜ್ಯೋತಿಷ್ಯದಲ್ಲಿ ಬಂದೆ ಅಂತ ಇಲ್ಲ ಟ್ಯೂಷನ್ ಇಲ್ಲ ಲೆಕ್ಚರ್ ನೋಡಿ ಎಲ್ಲದು ಬ್ಯಾಂಕಿಂಗ್ ಎಲ್ಲ ಅಪ್ಲೈ ಆಗುತ್ತೆ ನನಗೆ ಸೊ ಬುಧ ಅಂದರೆ ಎಲ್ಲ ಅಪ್ಲೈ ಆಯ್ತು ನೋಡಿ ನಾನು ಬ್ಯಾಂಕರು ಹೌದು ನಾನು ಬ್ಯಾಂಕಿನಲ್ಲಿ ಲೆಕ್ಚರರ್ ಹೌದು ಟ್ರೈನಿಂಗ್ ಸೆಂಟರ್ ಆಸ್ಟ್ರಾಲಜರು ಹೌದು ಸ ಸೈನ್ಸ್ ಸ್ಟೂಡೆಂಟು ಹೌದು ನೋಡಿ ಎಷ್ಟೆಲ್ಲ ಬುಧನ ಕ್ವ್ಯಾಲಿಟೀಸ್ ಪೂರಾ ನನ್ನಲ್ಲಿದೆ ಅಂದರೆ ಏನು ನೀವು ಬೈಕೊಳ್ಬೇಡಿ ಏನು ಸರ್ ಪ್ರತಿಯೊಂದು ನಿಮ್ಮನ್ನು ನೀವೇ ಹೇಳ್ಕೊಳ್ತೀರಲ್ಲ ಅಂತ ಮತ್ತೆ ನಿಮ್ಮನ್ನು ಹೇಳ್ಕೊ ಆಗುತ್ತಾ ನನಗೆ ಸೊ ನಿಮ್ಮ ಬಗ್ಗೆ ಗೊತ್ತಿಲ್ಲ ಹೇಳೋದಿಲ್ಲ ಅರ್ಥ ಆಯಿತಾ ಸೂರ್ಯನಿದ್ದರೆ ನಿಮ್ಮ ಬಾಸ್ ನಿಮಗೆ ಸಹಾಯವನ್ನು ಮಾಡಬಹುದು ನಿಮ್ಮ ತಂದೆಯೇ ನಿಮಗೆ ವೃತ್ತಿ ಸಿಗುವಲ್ಲಿ ಕೆಲಸವನ್ನು ಮಾಡಬಹುದು ಆದರೆ ಇಲ್ಲಿ ಸೂರ್ಯನಿಗೆ ಸ್ಥಾನ ಇಲ್ಲ ಸ್ಥಳ ಅಲ್ಲ ಸು ತಂದೆ ಆದ ಇಲ್ಲೆಲ್ಲಾದ್ರ ಮಗನ ಮನೆಗೆ ಬಂದರೆ ಅವರು ಉಳ್ಕೊಳ್ಳೋದು ಕಷ್ಟ ಯಾಕಂದರೆ ಹೆಂಡತಿ ಆದವಳು ಅಷ್ಟು ಜೋರು ಸಿಗ್ತಾಳೆ ಶುಕ್ರ ಅಲ್ವಾ ಐ ಕೂಗಿ ಆಡಿಬಿಡ್ತಾಳೆ ಯಾವುದು ಒಂದು ನಾಯಿ ಮ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ತಿಂಡಿ ಇಲ್ಲವಂದರೆ ಏನು ಮಾಡುವೆ ಬೌ 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 ಎಂದು ಕೂಗಿ ಆಡುವೆ ಅಂತ ಹಾಗೆ ಯಾ ಬಂದ ಹೆಂಡತಿ ಬೌ 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 ಅಂತ ತಂದೆಯನ್ನು ಓಡಿಸಿಬಿಟ್ಟಾಳು ತಿಳ್ಕೊಳ್ಳಿ ಇಲ್ಲಿ ಚಂದ್ರನಿದ್ದರೆ ತಾಯಿಯಾದವಳು ನಿಮ್ಮ ವೃತ್ತಿಗೆ ಸಹಾಯವನ್ನು ಮಾಡಬಹುದು ಇಲ್ಲಿ ರಾವೇ ಇದ್ದಲ್ಲಿ ನಿಮಗೆ ಪರದೇಶ ಕಂಪನಿಯಿಂದ ಇಲ್ಲವೇ ಮುಸ್ಲಿಂ ರಾಷ್ಟ್ರದಲ್ಲಿ ಕೆಲಸ ಸಿಗ್ಬೋದು ರಾಷ್ಟ್ರ ಓಕೆ ಉದ್ಯೋಗ ಸಿಗಬಹುದು ಅಂತ ಹಾಕಿದ್ದೇನೆ ಅಷ್ಟೇ ಮತ್ತೆ ಏನಿಲ್ಲ ಆಮೇಲೆ ಇನ್ನೇನು ಕುಂಭರಾಶಿ ಲಾಸ್ಟ್ ಕೊಯ್ದು ಸಾರಿ ಶನಿ ಎರಡನೇ ಮನೆ ಕುಂಭದಲ್ಲಿ ಇದು ಶನಿಯ ತ್ರಿಕೋಣ ಸ್ಥಾನ ಇಲ್ಲಿ ಶನಿ ಇದ್ದರೆ ಭಾಳ ಒಳ್ಳೆಯದೇ ನಾನೊಬ್ಬ ಲಾಯರ್ ಜಾತಕ ನೋಡಿದ್ದಾನೆ ಅವನು ಮಕರ ಲಗ್ನ ಶನಿ ತ್ರಿಕೋಣ ಸ್ಥಾನದಲ್ಲಿದ್ದಾನೆ ಕುಂಭದಲ್ಲಿ ಹೌದು ಸಿಕ್ಕಾಬಟ ದುಡ್ಡು ಸಿಕ್ಕಾಬಟೆ ದುಡ್ಡು ಈತನ ಶಿಸ್ತು ಕಾರಕ ಎಸ್ ಒಂದು ಎಂಟೂವರೆಗೆ ಮನೆ ಬಿಟ್ಟರೆ ರಾತ್ರಿ ಹತ್ತುವರೆಗೆ ಮನೆಗೆ ಬರ್ತಾನೆ ಅಂದರೆ ಅಲ್ಲಿವರೆಗೆ ಆಫೀಸ್ ಇವತ್ತಿನವರೆಗೂ ಹಾಗೆ ಆ ಶಿಸ್ತು ಬಿಡುವುದಿಲ್ಲ ದುಡ್ಡು ಅವನು ಬಿಡುವುದಿಲ್ಲ ಯಾರು ಶಿಸ್ತಿನಿಂದ ಜೀವನ ಮಾಡ್ತಾರೋ ಅವರಿಗೆ ಹಣ ಆಟೋಮೆಟಿಕ್ ಬರ್ತದೆ ನಾನು ನೋಡಿ ಎರಡೂವರೆ ಮೂರು ಗಂಟೆಗೆ ಹೇಳ್ತೇನೆ ಬೆಳಿಗ್ಗೆ ಎಲ್ಲ ಬೈತಾರೆ ಏನು ರೀ ಇವರು ಬೆಳೆ ಇವರಿಗೆ ನಿದ್ದೆ ಇಲ್ವೋ ಅಂತ ನಿದ್ದೆ ಬರುವುದಿಲ್ಲ ಅಂದರೆ ಶಿಸ್ತು ಮೇಂಟೈನ್ ಮಾಡಬೇಕು ಅಂತೇಳಿ ಮ ಮನೆ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಮಾಡ್ತಾ ಇರುವುದಲ್ವ ಅದು ಶಿಸ್ತು ಜಾತಿಗೆ ಕಲಿಸ್ತಾರೆ ಮೇಷದವರಿಗೆ ನ್ಯಾಚುರಲ್ ಕರ್ಮಾಧಿಪತಿಯಾಗಿ ವೃತ್ತಿಯಿಂದ ಲಾಭವನ್ನು ಗಳಿಸಿಕೊಡ್ತಾನೆ ಲಾಭ ಗಳಿಸಿಕೊಡ್ತಾನೆ ಗುರು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿದ್ದು ಕರ್ಮಕಾರ ವೃತ್ತಿಯಿಂದ ಸಿಹಿ ಸುದ್ದಿ ಮತ್ತು ಲಾಭವನ್ನು ಗಣವನ್ನು ತೇರ್ಗಡೆಯನ್ನು ಗಳಿಸ್ತಾರೆ ಇಲ್ಲಿ ಶುಕ್ರನು ಇನ್ನೊಬ್ಬ ಗುರುವಾಗಿದ್ದು ಧನಾಧಿಪತಿ ಹಾಗೂ ಕಳತ್ರಾಧಿಪತಿ ಆಗಿ ಸಪ್ತಮಾಧಿಪತಿ ಆದ್ರಿಂದ ಮದುವೆ ಆದಂಥ ಜಾತಕನಿಗೆ ಸ್ಪೌಸ್ ಬಂದ ಮೇಲೆ ಲಾಭವಾಗಿದೆ ಅಂತ ಹೇಳ್ಬೋದು ಹೆಚ್ಚಿನವರು ಕೇಳ್ತಾರೆ ನನಗೆ ಮದುವೆ ಆದ ಹೆಂಡತಿಯಿಂದ ಏನು ಸಿಗ್ತದೆ ಪ್ರಾಪರ್ಟಿ ಸಿಗ್ತದೋ ದೌ ಡೌರಿ ಸಿಗ್ತದೋ ನೋಡಿ ಇಂತಹ ಕೇಸ್ ಹನ್ನೊಂದನೇ ಮನೆಯಲ್ಲಿದ್ದರೆ ನಿಮ್ಮ ಹೆಂಡತಿ ನಿಮ್ಮ ಜಾತಕದಲ್ಲಿ ಹೆಂಡತಿ ಜಾತಕ ಬಿಡಿ ನಿಮ್ಮ ಜಾತಕದಲ್ಲಿ ಲಗ್ನ ಅಥವಾ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಇರಬೇಕು ಗುರುವಿನಿಂದ ಹನ್ನೊಂದನೇ ಮನೆ ಇದ್ದರೂ ಅಡ್ಡಿಲ್ಲ ಜೀವಕಾರಕ ಗುರು ತಿಳ್ಕೊಳ್ಳಿ ನಾಡಿಶಾಸ್ತ್ರದಲ್ಲಿ ಗು ಜೀವಕಾರಕ ಗುರು ಆಮೇಲೆ ಭಾಗ್ಯದಲ್ಲಿದ್ದರೂ ನಡೀತದೆ ಒಂಬತ್ತನೇ ಮನೆ ಇಲ್ಲಾಂದರೆ ಪಂಚಮದಲ್ಲಿದ್ದರೂ ನಡೀತದೆ ಸುಖ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದರೂ ಇಲ್ಲಾಂದರೆ ಧನಸ್ಥಾನದಲ್ಲಿದ್ದರೂ ನಡೀತದೆ ಅದು ಬಿಟ್ಟು ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಯಾವಾಗಲೂ ಹೇಳಬೇಡಿ ನನ್ನ ಹೆಂಡತಿಯಿಂದ ನನಗೇನು ಲಾಭ ಅಂತ ನಮ್ಮ ಬಾಯಿನೂ ಓಪನ್ ಮಾಡಲೇಬೇಡಿ ಆರನೇ ಮನೇಲಿದ್ದರೆ ಋಣ ರೋಗ ರಿಪು ಮದುವೆ ಆದ ಮೇಲೆ ಸುರು ಅವಳಿಗೆ ಕಾಯಿಲೆ ಕಸಾಲೆ ಎಲ್ಲರೂ ಅಯ್ಯಯ್ಯೋ ಇಂಥ ಹೆಣ್ಣನ್ನು ತಂದಿದ್ಯಪ್ಪ ಲಬಲ ಬಲ 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 ಬೋ ಎಂಟನೇ ಮನೇಲಿದ್ದರೆ ಇಲ್ಲ ಸಲ್ಲದ ಹರ್ಡಲ್ಸ್ ಆಸ್ಪತ್ರೆ ಹೋಗ್ತಾ ಇದ್ದಾಳೆ ಇರ್ತಾಳೆ ಏನೇನೋ ರೋಗ ಸೀಕ್ರೆಟ್ಟು ಯಾವುದು ಸೀಕ್ರೆಟ್ ಪಾರ್ಟ್ಸ್ ಪ್ರೈವೇಟ್ ಪಾರ್ಟ್ಸಲ್ಲಿ ರೋಗ ರುಜಿನಗಳು ಬರುವಂಥ ಸಾಧ್ಯತೆ ಉಂಟು ಹನ್ನೆರಡನೇ ಮನೇಲಿದ್ದರೆ ಲಾಸ್ ನಷ್ಟ ಅವಳು ಬಂದಮೇಲೆ ಅಯ್ಯೋ ಅಯ್ಯೋ ನಮ್ಮ ಅಪ್ಪ ನನ್ನ ಗಂಡ ಸತ್ತು ಹೋದ ಅಂತ ತಾಯಿ ಬೊಬ್ಬೆ ಇಡ್ತಾಳೆ ಇನ್ನೊಬ್ಬಳು ಯಾರು ಅಯ್ಯಯ್ಯೋ ನನ್ನ ಬಿಸ್ನೆಸ್ ಹಾಳಾಯಿತು ಅಂತ ಇರ್ತಾಳೆ ಈ ಹೆಂಗಸು ಎಲ್ಲಿಂದ ಬಂತಪ್ಪೋ ಅಂತ ನೋಡಿ ಅದಕ್ಕೆ ನಿಮ್ಮ ನಿಮ್ಮ ಜಾತಕಕ್ಕೆ ನೀವೇ ಕಾರರು ಕರ್ಮಕಾರಕರು ನೀವೇ ನಿಮ್ಮ ಪೂರ್ವಜನ್ಮದ ಕರ್ಮದ ಫಲ ಪ್ರಾರಬ್ಧ ಕರ್ಮದ ಫಲ ಆಯಿತಾ ಬುಧನು ಇದ್ದಾರೆ ಮೂರು ಮತ್ತು ಆರನೇ ಮನೆಯ ಅಧಿಪತಿ ಅವನು ಮೂ ಮರು ಅಲ್ಲ ಮೂರು ಮತ್ತು ಆರನೇ ಮನೆ ಅಧಿಪತಿ ಬುಧ ಆಯಿತಾ ಸೊ ಮೂರು ಮತ್ತು ಆರನೇ ಮನೆ ಅಧಿಪತಿ ಲಾಭ ಸ್ಥಾನದ ಈತನ ಬುದ್ಧಿವಂತಿಕೆ ಹಾಗೂ ವಿದ್ಯಾವಂತಿಕೆಯಿಂದ ಲಾಭ ಇನ್ನು ಮಂಗಲ್ನ ಭೂಮಿ ಮತ್ತು ಪ್ರಾಪರ್ಟಿಯಿಂದ ಲಾಭ ಚಂದ್ರ ಇದ್ದ ತಾಯಿಯೇ ಲಾಭಕ್ಕೆ ಕಾರಣೀಭೂತು ಸೂರ್ಯ ಇದ್ದ ತಂದೆಯೇ ಲಾಭಕ್ಕೆ ಕಾರಣಿಭೂತ ಬಾಸಿನಿಂದ ಲಾಭಕ್ಕೆ ಕಾರಣಿಭೂತರು ಸರ್ಕಾರದಿಂದ ಲಾಭಕ್ಕೆ ಕಾರಣೀಭೂತರು ಹೀಗೆ ರಾವ್ ಇದ್ದಲ್ಲಿ ಆತನದ್ದೇ ಮನೆ ಇದು ಆತನು ಕೂಡ ಜಾತಕ ಜಾತಕರನ್ನು ಫಾರಿನಿಗೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತಾನೆ ಮುಸ್ಲಿಂ ರಾಷ್ಟ್ರಕ್ಕೂ ಇರ್ಬೋದು ಇಲ್ಲ ಪರ ಅಮೇರಿಕಕ್ಕೂ ಇರ್ಬೋದು ರಾಹುಗೆ ಅಲ್ಲಿ ಇಲ್ಲ ಅಂತ ಏನಿಲ್ಲ ಕರ್ಕಂಡು ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೇವೆ ಓ ನೀವು ಫಾರಿನ್ಗೆ ಹೋಗ್ತೀರಪ್ಪ ಅಂತ ಅಟ್ಲೀಸ್ಟ್ ನೋಡ್ಲಿಕ್ಕೆ ಆ ಹೋಗ್ತೀರ ಚರರಾಶಿಯಾಗಿದ್ದರೆ ನೋಡಿ ಬರ್ತೀರಾ ರಾಶಿ ಆಗಿದ್ರೆ ಅಲ್ಲೇ ಸೆಟ್ಲ್ಮೆಂಟ್ ಆಗ್ತೀರಾ ಅಂತ ಅಷ್ಟೇ ವ್ಯತ್ಯಾಸ ಆಯಿತಾ ಸೊ ಕೋಟ್ಯಾಧೀಶ ರಾಹು ನಿಮಗೆ ಕೋಟ್ಯಾಧೀಶನಾಗಿ ಮಾಡ್ತಾನೆ ತೋಡ್ಕೊಳ್ಳಿ ಹನ್ನ ಮನೇಲಿ ರಾಹು ಭಾಳ ಒಳ್ಳೇದು ಭಾಳ ಒಳ್ಳೇದು ಮಾತಾಡೋಲ್ಲ ಇನ್ನು ಕೊನೆಯದಾಗಿ ಮೀನದಲ್ಲಿ ಮೀನದಲ್ಲಿ ಒಂಬತ್ತು ಗ್ರಹಗಳು ಮೀನರಾಶಿ ಗುರುವಿನ ಮನೆ ಇದು ಮೋಕ್ಷದ ಮನೆ ಇದು ಕಾಲಪುರುಷ ಹನ್ನೆರಡನೇ ಮನೆ ಆದ್ದರಿಂದ ಗುರು ಎಲ್ಲೇ ಇರಲಿ ಆತನು ಆ ಮನೆಯ ಕಾರಕತ್ವಗಳಲ್ಲಿ ನಿಮಗೆ ನಷ್ಟ ಮಾಡುತ್ತಾನೆ ಅಂತ ಚಂದ್ರಕಲಾ ನಾಡಿಯಲ್ಲಿ ಹೇಳಿದೆ ಅಂತ ಆಯಿತಾ ನಿಮ್ಮಗಳಿಗೆ ನಷ್ಟವನ್ನು ಕೊಟ್ಟೇ ಕೊಡ್ತಾನೆ ಅದಕ್ಕಾಗಿ ನೀವು ಆ ಮನೆ ಕಾರಕತ್ವಗಳಲ್ಲಿ ಒಂದನ್ನು ಪೊಕ್ಕಟೆಯಾಗಿ ಕೊಡಬೇಕಾಗ್ತದೆ ನಾನೀಗ ನೋಡಿ ಜ್ಯೋತಿಷ್ಯವನ್ನು ಪೊಕ್ಕಟೆಯಾಗಿ ಹೇಳ್ತಾ ಇರ್ತೇನೆ ನಿಮಗೆ ಎಷ್ಟಲ್ಲ ನೋಡಿ ಇದನ್ನು ಇಡೀ ಜಾತಕವನ್ನೇ ಜಾಳಿಸಿಬಿಟ್ಟಿದ್ದೇನೆ ಇದು ಇಂಥ ಎಲ್ಲ ಲಗ್ನ ಮತ್ತು ರಾಶಿಯನ್ನು ನೋಡಿದರೆ ನಿಮ್ಮಲ್ಲಿ ಪ್ರಶ್ನೆ ಬರಲೇಬಾರದು ಸರ್ ನಂದು ರಾಶಿ ತುಲಾರಾಶಿ ಲಗ್ನ ಮೇಷ ಲಗ್ನ ಅಂತ ಕೇಳಕ್ಕೆ ಹೋಗಬೇಡಿ ದಯವಿಟ್ಟು ಕೇಳಬೇಡಿ ಅದು ನಿಮ್ಮ ತಲೆಯನ್ನು ಉಪಯೋಗಿಸಷ್ಟೇ ತುಲಾ ಲಗ್ನ ತುಲಾರಾಶಿ ಬಂದಾಗ ಅದನ್ನು ನೋಡಿ ಆವಾಗ ಅದು ಅಪ್ಲೈ ಆಗ್ತದೆ ನಿಮಗೆ ಎರಡು ಕಂಬೈಂಡ್ ಮಾಡ್ಕೊಳ್ಳಿ ಬೇರೆ ಒಂದು ಸಪ್ರೇಟ್ ಬರ್ಕೊಳ್ಳಿ ನಿಮ್ಮ ಚಾರ್ಟನ್ನು ನೀವೇ ಬರ್ಕೊಳ್ಳಿ ಇದೇ ರೀತಿ ಬರ್ಕೊಳ್ಳಿ ಮೇಷ ಲಗ್ನ ಇದನ್ನು ಬರ್ಕೊಳ್ಳಿ ಎಲ್ಲೆ ನಿಮ್ಮ ಗ್ರಹ ಯಾವುದು ಇದೆಲ್ಲ ಇಲ್ಲ ನಿಮ್ಮಲ್ಲಿ ಲಗ್ನದಿಂದ ಮೂ ಎರಡನೇ ಮನೆಯಲ್ಲಿ ಶುಕ್ರ ಇದ್ದರೆ ಶು ಆ ಎರಡನೇ ಮನೆ ಶುಕ್ರದ ಇದು ಬರ್ಕೊಳ್ಳಿ ನಾಲ್ಕನೇ ಮನೆ ಚಂದ್ರ ಇದ್ದರೆ ಆ ಚಂದ್ರನ ಬಗ್ಗೆ ಬರ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ಗುರುವಿಂದ ಬರ್ಕೊಳ್ಳಿ ಸೊ ಹಾಗೆ ರಾಶಿ ತುಲಾ ತುಲಾ ರಾಶಿಗೆ ಬನ್ನಿ ಅಲ್ಲಿ ರಾಶಿ ತುಲಾ ಲಗ್ನ ತುಲಾ ರಾಶಿಯ ಗ್ರಹಗಳನ್ನು ಬರ್ಕೊಳ್ಳಿ ಆಯ್ತು ಕಂಬೈಂಡ್ ಮಾಡಿ ನಿಮಗೆ ಬಂತು ಯಾವ ಆಸ್ಟ್ರಾಲಜಿಯನ್ನು ಕೇಳೋ ಅವಶ್ಯಕತೆ ಇಲ್ಲ ಹೌದಾ ನಿಮ್ಮ ಹಣೆ ಬರ ನೀವೇ ಕಲ್ತ್ರಿ ಎಷ್ಟೊಂದು ಸಿಂಪಲ್ ಮಾಡಿದ್ದೆ ಇದು ಯಾರು ಹೇಳಿಕೊಟ್ರು ನಮಗೆ ಯಾರು ಹೇಳಿಕೊಟ್ಟಿಲ್ಲ ಕ್ರಿಯೇಟಿವಿಟಿ ವೃಷಭ ರಾಶಿ ಕ್ರಿಯೇಟಿವಿಟಿ ರೋಹಿಣಿ ನಕ್ಷತ್ರ ಎರಡನೇ ಪಾದ ಪುಷ್ಕರಾಂಶ ಆಟೋಮೆಟಿಕ್ ಬಂದಿದೆ ಸೊ ನನಗೆ ಅಯ್ಯೋ ಅಯ್ಯೋ ಇವರೆಲ್ಲ ಕಲಿತಾರಲ್ಪ ನನ್ನ ದುಡ್ಡಿಗೊಂದಿಷ್ಟು ಬಂದು ಬರ್ ಬರಗಾಲ ಬಂತಲ್ಲಪ್ಪ ಅಂತ ನಾನೇನು ಇಡುವುದಿಲ್ಲ ನೋಡಿ ದೇವರು ಕೊಡುವವನು ಕೊಟ್ಟೆ ಕೊಡ್ತಾನೆ ವಿದ್ಯಾದಾನಂ ಮಹಾಪ್ರದಾನಂ ವಿದ್ಯೆಕ್ಕಿಂತ ದಾನ ಬೇರೆ ಅಂತ ಆದ್ದರಿಂದ ನನಗೆ ದೇವರು ಕೊಡೋದು ಕೊಟ್ಟೇ ಕೊಡ್ತಾನೆ ನಾನೇನು ಬಡವನಾಗುವುದಿಲ್ಲ ನಿಮಗೆ ನೀವು ಸ್ವಲ್ಪ ಜ್ಞಾನವನ್ನು ತಿಳಿದಲ್ಲಿ ನನಗೆ ಇನ್ನಷ್ಟು ಆಶೀರ್ವಾದಗಳು ಸಿಗ್ತದೆ ಅದು ಒಳ್ಳೆಯದಕ್ಕೆ ಆಗ್ತದೆ ಅಂತ ನಾನು ತಿಳ್ಕೊಳ್ತೇನೆ ಆಯಿತಾ ಇರಲಿ ಇನ್ನು ಇಲ್ಲಿ ನೀವೇನು ಮಾಡಬೇಕು ಗುರುವಿನ ಪಂಚಮ ದೃಷ್ಟಿ ಎಲ್ಲಿ ಹೋಯಿತು ಮೀನದಿಂದ ಗುರುವಿನ ಪಂಚಮ ದೃಷ್ಟಿ ಕರ್ಕರಾಶಿಗೆ ಹೋಯಿತು ಕರ್ಕರಾಶಿಯಲ್ಲಿ ಚಂದ್ರನ ರಾಶಿ ಗಜಕೇಶರಿ ಯೋಗ ಆ್ಯಕ್ಟಿವೇಟ್ ಆಯಿತು ಗುರುವಿನ ನೇರ ದೃಷ್ಟಿ ಎಲ್ಲಿ ಹೋಯಿತು ಮಿಥುನಕ್ಕೆ ಬಿತ್ತು ಋಣ ರೋಗ ರಿಪುವಿನ ಮನೆ ಗುರುವಿನ ದೃಷ್ಟಿ ಇದ್ದರೆ ಅದಕ್ಕೆ ನಿಮಗೆ ಬ್ರೇಕ್ ಹಾಕಿದಾಗೆ ಸಾಲ ಮಾಡುವುದಿಲ್ಲ ಆಸ್ಪತ್ರೆಗೆ ಹೋದರೆ ಬೇಗ ಡಿಸ್ಚಾರ್ಜ್ ಆಗ್ತೀರಾ ಶತ್ರು ಹುಟ್ಟೋದಿಲ್ಲ ಅದೇ ಗುರುವಿನ ಒಂಬತ್ತನೇ ದೃಷ್ಟಿ ವೃಶ್ಚಿಕದ ಮೇಲೆ ಸೀಕ್ರೆಟ್ ಹೌಸಿನ ಮೇಲೆ ಎಕ್ಸಿಟ್ ದುನ್ ದುನಿಯಾದಿಂದ ಎಕ್ಸಿಟ್ ಪ್ರಪಂಚದೇ ಪಾಸ್ ಗೇಟ್ ಪಾಸ್ ಸಿಗುವಂಥ ಮನೆ ಮೇಲೆ ಗುರುವಿನ ದೃಷ್ಟಿ ಅಕ್ಕಲ್ಟ್ ಜ್ಞಾನ ನಿಮ್ಮಲ್ಲಿ ಜಾಗೃತಿ ಆಗ್ತದೆ ನಿಮಗೆ ಜ್ಯೋತಿಷ್ಯ ಬರಬಹುದು ಯಾರಿಗೆ ಮೇಷದವರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಸಲ ಅಂದರೆ ಸ್ವಲ್ಪ ಕ್ಯೂರಾಸಿಟಿ ಇರ್ತದೆ ಹಾಗೆ ಸೊ ಗುರುವಿನ ದೃಷ್ಟಿ ಶುಕ್ರನೇ ಇಲ್ಲಿದ್ದಲ್ಲಿ ಉಚ್ಛ ಎನಿಸ್ಕೊಳ್ತಾನೆ ಮೇಷದವರಿಗೆ ಹಾಡಿನ ಮೇಲೆ ತಮಿಳು ಸೀರಿಯಲ್ ಮೇಲೆ ಇಂಥದೆಲ್ಲ ಇಂಟ್ರೆಸ್ಟ್ ಇರ್ತದೆ ತಮಿಳು ಯಾಕೆ ಹೇಳಿದೆ ಅಂದರೆ ಅಲ್ಲಿ ತಮಿಳುನಾಡಿನಲ್ಲಿ ಇದ್ದರೆ ಮಾತ್ರ ಇಲ್ಲಾಂದರೆ ನಿಮಗೆ ಎಲ್ಲರಿಗೂ ತಮಿಳನ್ನು ಏನಿಲ್ಲ ಕನ್ನಡ ನಾಡಿನಲ್ಲಿ ಇದ್ದರೆ ಕನ್ನಡ ಸೀರಿಯಲ್ ನೋಡ್ತಾ ಇರ್ತೀರಿ ಸಂಗೀತ ಡ್ಯಾನ್ ಬರೆದವರಿಗೆ ಬರ್ತೇವೆ ಡ್ಯಾನ್ಸ್ ಬರೆದವರಿಗೆ ಡ್ಯಾನ್ಸ್ ಬರ್ತೆ ಎಲ್ಲ ರೀತಿಯಲ್ಲಿ ಅಂದರೆ ರಾಶಿ ಒಂದೇ ನೋಡಬೇಡಿ ನಿಮ್ಮ ನವಾಂಶ ನೋಡಿ ನವಾಂಶದಲ್ಲಿ ನೀಚ ಕೂತ ಇದ್ದರೆ ನಿಮಗೇನು ನಾ ಹೇಳಿದ್ದು ಯಾವುದು ವರ್ಕೌಟ್ ಆಗೋದಿಲ್ಲ ತಿಳ್ಕೊಳ್ಳಿ ನವಾಂಶ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾಟ್ ಈಸ್ ಯುವರ್ ಫಾಸ್ಟ್ ಕರ್ಮಾಸ್ ಷ್ಠ್ಯಾಂಶ ಫಾಸ್ಟ್ ಕರ್ಮಾಸ್ ಇನ್ನು ಬುಧನು ಇಲ್ಲಿದ್ದಲ್ಲಿ ನೀಚ ಗುರುವಿನ ಮನೆಯಲ್ಲಿ ಶಾಪ ಅದು ಗುರುವಿನ ಮನೆಯಲ್ಲಿ ನೀಚ ಆಗ್ತಾನೆ ಅದರಿಂದ ಬುಧನ ಶಕ್ತಿ ಕುಂದಿ ಹೋಗ್ತದೆ ನಿಮ್ಮ ಎಲ್ಲ ಇಂಟೆಲಿಜೆನ್ಸ್ ತಲೆ ಕೆಳಗಾಗ್ತದೆ ನೀವು ಹೇಳೋದೆಲ್ಲ ಉಲ್ಟಾ ಪಲ್ಟಾ ಆಗಿ ಬಿಡ್ತಾ ಇಲ್ಲಿ ಆಟೋಮೆಟಿಕ್ ಅದು ನಿಮ್ಮ ಬಾಯೇ ಹಾಗೆ ಬರ್ತದೆ ಸುಳ್ಳು ಹೇಳ್ತೀರ ನೀವು ಇಲ್ಲಿ ಮಂಗಲ್ನ ಇದ್ದಲ್ಲಿ ವ್ಯಯದಲ್ಲಿ ಭೂಮಿ ಮತ್ತು ನಿಮ್ಮ ಆಸ್ತಿ ಇದ್ದ ಹಾಗೆ ಅಂದರೆ ನಿಮಗೆ ಭೂಮಿಯಿಂದ ನಷ್ಟ ಟೆನೆಂಟಿಂದ ನಷ್ಟ ಅಂದು ಗಲಾಟೆ ಮಾಡೋ ಟೆನೆಂಟ್ಸೇ ಸಿಗ್ತಾರೆ ಚಂದ್ರನಿದ್ದರೆ ನಿಮ್ಮ ತಾಯಿಗೆ ಆಸ್ಪತ್ರೆ ಬರ್ಬೋದು ಸೂರ್ಯನಿದ್ದರೆ ನಿಮಗೆ ತಂದೆಗೆ ಆಸ್ಪತ್ರೆ ಬರ್ಬೋದು ನಷ್ಟ ಕಷ್ಟಗಳು ಅವರಿಂದ ಆಗ್ಬೋದು ಬಾಸಿನಿಂದ ನಷ್ಟ ಕಷ್ಟಗಳು ಆಗ್ಬೋದು ಸರ್ಕಾರ ನಷ್ಟ ಕಷ್ಟಗಳಾಗ್ಬೋದು ಆಮೇಲೆ ಚಂದ್ರನಿದ್ದರೆ ಹೋಟೆಲ್ ಉದ್ಯಮದಿಂದ ನಷ್ಟ ಆಗ್ಬೋದು ರೆಸ್ಟೋರೆಂಟಿಂದ ನಷ್ಟ ಆಗ್ಬೋದು ಪ್ಯೂರ್ ನೀರಿನ ಘಟಕಗಳಿಂದ ನಷ್ಟ ಆಗ್ಬೋದು ಅದೇ ರಾಹು ಇದ್ದಲ್ಲಿ ನೀವು ಫಾರಿನಿ ಖಂಡಿತ ಹೋಗ್ತೀರಿ ಹನ್ನೆರಡನೇ ಮನೆ ಅಲ್ವಾ ನ್ಯಾಚುರಲ್ ಟ್ವೆಲ್ತ್ ಹೌಸ್ ಹನ್ನೆರಡನೇ ಮನೆ ಇದೆಷ್ಟೋ ಮೇಷ ಲಗ್ನ ಮೇಷ ರಾಶಿಯ ಗುಣಗಳು ಈಗ ಕ್ರೋಢೀಕರಿಸ್ತಾನೆ ಎಲ್ಲ ಸಂಕ್ಷಿಪ್ತವಾಗಿ ಮೇಷದವರು ಯಾವಾಗಲೂ ತಮ್ಮ ತಲೆಯನ್ನು ಹೆಚ್ಚು ಉಪಯೋಗಿಸ್ತಾರೆ ಅವರು ಒಬ್ಬ ಲೀಡರ್ ಅಂತ ಪ್ರೂವ್ ಮಾಡುವವರು ಮೇಷದಲ್ಲಿ ಸೂರ್ಯ ಉಚ್ಛ ಆದ್ದರಿಂದ ಅವರು ರಾಜಕೀಯ ಮಾಡಲು ಭಾಳ ಪ್ರಸಿದ್ಧ ಮೇಷದ ಧನಕ್ಕೇನು ಕೊರತೆ ಇಲ್ಲ ರಾಜಕೀಯ ಮಾಡುವುದಂದ್ರೆ ಏನು ರಾಜಕೀಯಕ್ಕೆ ನಿಂತು ಮಾಡಬೇಕಂತಿಲ್ಲ ಮನೆಯಲ್ಲೂ ರಾಜಕೀಯ ಮಾಡ್ಬೋರು ಅದೇ ಆಚೆಂದು ಈಚೆಗೆ ನೆಟ್ ಪಿಕ್ಕಿಂಗ್ ಅಂತಾರಲ್ಲ ಹಾಗೆ ಅಕ್ಕಿ ಹಾಕೋದ್ರಲ್ಲಿ ಇವನು ನಂಬರ್ ಒನ್ ಮೇಷದವರಿಗೆ ಧನಕ್ಕೇನು ಕೊರತೆ ಇಲ್ಲ ಆ ಕಾರಣ ಎರಡನೇ ಮನೆ ವೃಷಭರಾಜಿ ಅದು ಕಾಲಪುರುಷ ಎರಡನೇ ಮನೆ ಅದು ಸ್ಟೋರೇಜಿನ ಮನೆ ಇವರಿಗೆ ಎಲ್ಲಿಯಾದರೂ ರೋಹಿಣಿಯವರನ್ನು ಮದುವೆ ಮಾಡಿಕೊಂಡಲ್ಲಿ ಊಟಕ್ಕೂ ಏನು ತೊಂದರೆ ಇಲ್ಲ ಕಾಮಕ್ಕೂ ಏನು ತೊಂದರೆ ಇಲ್ಲ ಕಮ್ಯುನಿಕೇಷನಿಗೆ ತೊಂದರೆ ಇಲ್ಲ ಆಮೇಲೆ ಏನು ಸುಂದರತ್ವಕ್ಕೂ ಕಮ್ಯುನಿ ಏನು ತೊಂದರೆ ಇಲ್ಲ ಕರ್ಮಾಧಿಪತಿ ಲಾಭಾಧಿಪತಿ ಶನಿಯಾಗಿರ್ತಾನೆ ಆದ್ದರಿಂದ ಶನಿ ಒಳ್ಳೆಯ ರೀತಿಯಲ್ಲಿ ಜಾತಕದಲ್ಲಿ ಇದ್ದಲ್ಲಿ ಶನಿ ಮಹಾದೇಶದಲ್ಲಿ ಸೀದಾ ಮೇಲಕ್ಕೆ ಹೋಗ್ತಾರೆ ಅಂದರೆ ಸಾಯ್ತಾರಂತಲ್ಲ ಒಳ್ಳೆ ಉತ್ತಮ ದರ್ಜೆಗೆ ಹೋಗ್ತಾರೆ ಗುರು ಇವರಿಗೆ ಅಂದರೆ ಒಳ್ಳೆಯ ಜ್ಞಾನವಂತರು ವಿದ್ಯಾವಂತರು ಹೆಚ್ಚಿಗೆ ಬ್ಯಾಂಕಿನಲ್ಲಿ ಇಲ್ಲ ಟೀಚಿಂಗಲ್ಲಿ ಇಲ್ಲ ಡಾಕ್ಟ್ರುಗಳಾಗಿ ಇಲ್ಲ ಲೆಕ್ಚರ್ರಾಗಿ ಇಲ್ಲ ಟ್ಯೂಷನ್ನಲ್ಲಿ ಚಾರ್ಟರ್ಡ್ ಅಕೌಂಟೆಂಟಾಗಿ ಅಥವಾ ಬ್ಯಾಂಕಿನಲ್ಲಿ ಸ್ಟ್ಯಾಟಿಸ್ಟಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಇವರ ಹೆಂಡತಿಯು ಭಾಳ ಚಂದವಾಗಿರ್ತಾರೆ ಕಾರಣ ನ್ಯಾಚುರಲ್ ಎಳ್ಳೆ ಮನೆ ತುಲಾ ರಾಶಿ ಇವರ ಮದುವೆ ಜೀವನವೂ ಕೂಡ ಒಳ್ಳೆಯದೇ ಇರ್ತದೆ ರಸಗಂತೆ ನಡೆದು ಹೋಗ್ತದೆ ಐವತ್ತು ವರ್ಷಗಳು ಹೇಗೆ ಕಾಲ ಕಳೆದ್ರಿ ಅನ್ನೋ ಅವರಿಗೆ ಗೊತ್ತಿರೋದಿಲ್ಲ ಇವರುಗಳು ವರ್ಷ ಐವ ಇಪ್ಪತ್ತೈದನೋ ಐವತ್ತರುವ ಕಾಮ ಕ್ರೀಡೆಯಲ್ಲಿ ಆಡಿದಂಥ ಆಟ ನೀವು ಕೂಡ ಆಡಿರುವುದಿಲ್ಲ ನಿಮಗೆ ಹೇಳಿದರೆ ನೀವು ಆಶ್ಚರ್ಯಪಡ್ತೀರಿ ಬೇರೆ ಯಾರು ಇಷ್ಟೊಂದು ಆಟವನ್ನು ಖಂಡಿತ ಮಾಡಿ ಆಡಿ ಮಾಡಿರಲಿಕ್ಕಿಲ್ಲ ಆಡಿರಲಿಕ್ಕಿಲ್ಲ ಅಂದರೆ ಅಷ್ಟೊಂದು ಅಂಟ್ಕೊಂಡಿರ್ತಾರೆ ಇವರು ಸರ್ವೇ ಸಾಮಾನ್ಯವಾಗಿ ಸುಖಿ ಜೀವಿಗಳು ಸುಖ ಸ್ಥಾನದ ಅಧಿಪತಿಯೇ ಚಂದ್ರ ಇವರ ಮಕ್ಕಳು ಒಳ್ಳೆಯ ವಿದ್ಯಾವಂತರು ಕಾರಣ ಪಂಚಮಾಧಿಪತಿ ಸೂರ್ಯ ಗ್ರಹಗಳ ರಾಜ ಆದರೆ ಅವರಲ್ಲಿ ಕೊಬ್ಬು ಇರ್ತದೆ ಪ್ರೌಡಿ ನೇಚರ್ ಇನ್ನು ಅವರುಗಳ ಇವರುಗಳ ತಮ್ಮ ತಂದೆಯನ್ನು ಚೆನ್ನಾಗಿಯೇ ನೋಡಿಕೊಂಡಿರ್ತಾರೆ ಕಾರಣ ಒಂಬತ್ತನೇ ಮನೆ ಅಧಿಪತಿಯೇ ಗುರು ಇವರು ತಮ್ಮಂದಿರು ಯಾರೇ ಇರಲಿ ಇವರುಗಳು ಭಾಳ ಬುದ್ಧಿವಂತರು ಆಗಿರ್ತಾರೆ ಅವರಲ್ಲಿ ಚಿಕ್ಕ ತಮ್ಮನ್ನು ಕಂಪ್ಯೂಟರ್ನಲ್ಲಿಲ್ಲ ಸಾಫ್ಟ್ವೇರ್ನಲ್ಲಿಲ್ಲ ಜ್ಯೋತಿಷದಲ್ಲಿ ಹೆಸರನ್ನು ಖಂಡಿತ ತೆಗೆದುಕೊಂಡಿರ್ತಾರೆ ಅಥವಾ ಅವರುಗಳು ಬ್ಯಾಂಕಿನಲ್ಲಿ ಇಲ್ಲ ಟ್ರೈನಿಂಗ್ ಸೆಂಟರ್ನಲ್ಲಿ ಕೆಲಸವನ್ನು ಮಾಡಿಕೊಂಡು ಇರ್ತಾರೆ ನೋಡಿ ಎಷ್ಟು ಕರೆಕ್ಟ್ ಬರ್ತದೆ ಈ ಮೇಷದಲ್ಲಿ ಶನಿ ನೀಚನಾಗಿರ್ತಾನೆ ಇದು ಅದೇ ಶನಿಯ ಮಂಗ ಮ ಶನಿಯ ಮನೆಯಲ್ಲಿ ಮಂಗಲನ ಮನೆಯಲ್ಲಿ ಹುಚ್ಛನಾಗಿರ್ತಾನೆ ಸಾರಿ ಮಂಗಲ್ನು ಶನಿಯ ಮನೆಯಲ್ಲಿ ಹುಚ್ಛನಾಗಿರ್ತಾರೆ ಅಂತ ಇದೆಷ್ಟೋ ಸಂಕ್ಷಿಪ್ತ ವರದಿಯನ್ನು ನಾನು ಕೊಟ್ಟಿದ್ದೇನೆ